ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಅಂದ ಹಾಗೆ ದೇವರ ಮಹಾಕೃಪೆಯಿಂದ ದೇವರು ನಮ್ಮ ಒಂದು ಜೀವಿತದ ದಿನಗಳನ್ನು ಒಂದು ದಿನವನ್ನು ಕೊಟ್ಟು ದೇವರ ವಾಕ್ಯವನ್ನ ಕೇಳುವುದಕ್ಕೆ ನಮಗೊಂದು ಕೃಪೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತ ನೋಡಿದ್ರೆ ಬೈಬಲ್ ಕ್ವಿಜ್ ಅಲ್ಲಿ ನಮ್ಗೆ ಏನಿದೆ, ಮರಣ ರೀ, ಮರಣ ಡೆತ್. ಡೆತ್ ಅಲ್ವಾ, ಹೌದ್ರಿ, ಮರಣ. ಮರಣ ಅನ್ನೋದು ಎಲ್ಲರಿಗೂ ಯಾರಿಗೂ ಇಷ್ಟವಿಲ್ಲದ ಒಂದು ಪದ ಅಲ್ವಾ. ಹೌದ್ರಿ, ಬಟ್ ಇವತ್ತು ನಾವು ಮರಣದ ಬಗ್ಗೆ ನೋಡಕ್ಕೆ ಹೋಗ್ತಾ ಇದ್ವಿ, ಯಾಕಂದ್ರೆ ನಮ್ಗೆ ತುಂಬಾ ಪ್ರಾಮುಖ್ಯ ಉಳ್ಳಂತ ಒಂದು ಪದ. ಹೌದ್ರಿ, ಅದರಿಂದ ಈ ಮರಣದ ಕುರಿತಿರುವಂತ ವಿಷಯವನ್ನ ಏನ್ ಮಾಡೋಣ, ಇವತ್ತು ನಾವು ಸ್ಟಡಿ ಮಾಡೋಣ. ಸೊ ಅದರಲ್ಲಿರುವಂತ ಒಂದು ಕ್ವಿಜ್ ನ ನಾವು ನೋಡೋಣ. ಮುಖ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮರಣದ ದಿನಗಳನ್ನ ನೆನಪು ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ಈ ನಾವು ಸೆಲೆಕ್ಟ್ ಮಾಡುವಂತ ಪ್ರತಿಯೊಂದು ಪಾಠ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪಾಠವಾಗಿದೆ. ಓಕೆ, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಕಾಣ್ತಾ ಇದೆ. ಓಕೆ, ಹೋಗೋಣ ಹಾಗಾದ್ರೆ. ಕ್ವೆಶ್ಚನ್ ನಂಬರ್ 1, ಯಾವುದು ಮರಣಕರವಾದ ವಿಷದಿಂದ ತುಂಬಿ ಇದೆ? ನಾಲ್ಗೆ ಪಾಪ ನಾಲ್ಗೆ ಯಾವುದು ಮರಣಕರವಾದ ವಿಷದಿಂದ ತುಂಬಿ ಇದೆ? ನಾಲ್ಗೆ ನಾಲ್ಗೆ ನಾಲ್ಗೆ. ಎಷ್ಟು ಈಸಿಯಾಗಿ ಹೇಳ್ಬಿಟ್ರಿ ನೀವು, ವೆರಿ ಗುಡ್. ನಾಲಿಗೆ. ಯಾಕೋಬನ ಪತ್ರಿಕೆ 3:8 ಓದೋಣ. ಯಾಕೋಬನ ಪತ್ರಿಕೆ 3:8. ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದೆ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿ ಇದೆ. ಅಲ್ವಾ ನೋಡ್ರಿ, ಮರಣ ಅಂತ ತಕ್ಷಣ ನಾವು ಎಲ್ಲೆಲ್ಲೋ ನೋಡ್ತಾ ಇದ್ವಿ, ಎಲ್ಲಿದೆ ಮರಣ? ಈಗ ನಮ್ಮ ದೇಹದ ಒಂದು ಅವಯದಲ್ಲಿ ಮರಣ ಇದೆ ಅಲ್ವಾ, ಅದೇ ಅವಯದಲ್ಲಿ ಜೀವನು ಇದೆ ಅಂದ್ರೆ ತುಂಬಾ ನೆಕ್ಸ್ಟ್ ಫಸ್ಟ್ ನಂಬರ್ 2, ನಾವು ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಹೇಗೆ ಗೊತ್ತಾಗಿದೆ? ಯೇಸು ಕ್ರಿಸ್ತು ನಮಗೋಸ್ಕರ ಆತನ ಜೀವ ಕೊಟ್ಟಿದ್ದಾನೆ, ಆದ್ರಿಂದ ಗೊತ್ತಾಗ್ತದೆ. ಓಕೆ, ನೂತನ ಸೃಷ್ಟಿ, ನೂತನ ಸೃಷ್ಟಿ ನಮ್ಗೆ ಮಾಡ್ಕೊಂಡಿದ್ರ ಗೊತ್ತಾಯ್ತು, ಯೇಸು ನಮ್ಗೆ ಜೀವ ಕೊಟ್ಟಿದ್ರ ಗೊತ್ತಾಯ್ತು, ಹೊಸ ಸೃಷ್ಟಿ ಒಂದು ದೇವ್ರು ನಮ್ಗೆ ಕೊಟ್ಟಿರೋದು. ಹೇಗೆ ಸುಜಾತ ಹೇಳಿ? ನೂತನ ಸೃಷ್ಟಿ ಈಗ ನಾವು ಬ್ರದರ್, ನಾವೀಗ ದೇವರಲ್ಲಿ ಬಂದ್ಮೇಲೆ, ಈಗ ಬಂದ ನಾವು ಮೇಲೆ ದೀಕ್ಷಾ ಸ್ನಾನ ಎಲ್ಲ ತಗೊಂಡಿದೀವಿ ಅಲ್ವಾ, ಗುಡ್, ಐದರಲಿಂದ ಕಾನ್ಸಕ್ರೇಷನ್ ಮಾಡ್ಕೊಂಡ್ರದ. ಓಕೆ ಗುಡ್. ಸೋನಾ ಹೇಳಿ. ಕ್ರೈಸ್ತ ಸಹೋದರರನ್ನ ಪ್ರೀತಿಸುವವರಾಗಿರೋದ್ರಿಂದ ಅದು ಮರಣವನ್ನದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆ ಎಂಬ ಅಂತ ಬರುತ್ತೆ ಬ್ರದರ್. ಅದು 1 ಯೋಹಾನ 3 ಅಧ್ಯಾಯದಲ್ಲಿ ಬರುತ್ತೆ ಬ್ರದರ್. ಓಕೆ, ಬೇರೆ ಉತ್ತರ ನಾವು ಮಾಡುವಂತ ಪಾರಾಗಿ ಜೀವದಿಂದ. ಗುಡ್, ಸುವರ್ಣ ಅಷ್ಟು ಸರಿಯಾದ ಉತ್ತರವನ್ನು ಹೇಳಿದರೆ ಓದನ. 1 ಯೋಹಾನ 3:14. ಓದಿ. ಆವತ್ತು ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತಾಗಿದೆ. ಅಲ್ವಾ, ಕ್ರೈಸ್ತ ಸಹೋದರನ್ನು ಪ್ರೀತಿಸುವುದರಿಂದ ನಾವು ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆ ಎಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇದ್ರೆ ನಾವಿನ್ನು ಮರಣದಲ್ಲೇ ಇದ್ದೀವಿ ಅಂತ ನಾವು ತಿಳ್ಕೊಬೇಕು ಅಲ್ವಾ. ಸೊ ನಿಜವಾದ ಪ್ರೀತಿನ ತೋರಿಸೋದ್ರಿಂದ ಮಾತ್ರ ನಾವು ಮರಣದ ಪಟ್ಟಿಯಲ್ಲಿ ಇಲ್ಲ, ಜೀವಿತರ ಪಟ್ಟಿಯಲ್ಲಿ ಎಣಿಸಲ್ಪಟ್ಟಿದ್ದೀವಿ ಅಂತ ದೇವರು ನಮ್ಮನ್ನ ಪರಿಗಣಿಸ್ತಾರೆ. ಗುಡ್, ಇದು ಸರಿಯಾದ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನ ನಂಬರ್ 3,
ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯಲವನು ಕೇಳಲಿ, ಜಯ ಹೊಂದುವವನಿಗೆ ಡ್ಯಾಶ್ ಮರಣದಿಂದ ಕೇಡಾಗುವುದೇ ಇಲ್ಲ. ಎರಡನೇ ಮರಣ, ಎರಡನೇ ಮರಣ ಬ್ರದರ್. ಸೆಕೆಂಡ್ ಡೆತ್. ಓಕೆ, ಬೇರೆ ತೆಗಿಯಂಗಿಲ್ಲ ಅಂತ ದೇವರ ಬಾಧ್ಯ ಪಟ್ಟಿಯಿಂದ ಅವನ ಹೆಸರನ್ನು ಅಳಿಸಿ ಬಿಡುವಂಗಿಲ್ಲ. ಓಕೆ ಓಕೆ, ಅಂದ್ರೆ ಯಾವ ಮರಣದಿಂದ ಅಂತ ಬರ್ತಾ ಇದೆ. ಎರಡನೇ ಮರಣ ಬ್ರದರ್, ಎರಡನೇ ಮರಣದಿಂದ. ಓಕೆ ಓಕೆ, ಇದು ಬಂದು ರೆವಲ್ಯೂಷನ್ ಎರಡನೇ ಅಧ್ಯಾಯದಲ್ಲಿ ಬರುತ್ತೆ ಬ್ರದರ್. ಎರಡನೇ ಅಧ್ಯಾಯ 11ನೇ ವಾಕ್ಯವನ್ನು ಓದೋಣ. ಪ್ರಕಟಣೆ 2ನೇ ಅಧ್ಯಾಯ 11ನೇ ವಾಕ್ಯ. ಓದಿ, ನಮ್ಮ ಶಾಂತಮ್ಮ ಸಿಸ್ಟರ್ ಬಿಟ್ಟು ಬೇರೆ ಯಾರಾದ್ರೂ ಓದಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಜಯ ಹೊಂದುವವನಿಗೆ ಎರಡನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ಓಕೆ ಅಲ್ವಾ, ಎರಡನೇ ಮರಣದಿಂದ ಕೇಡಾಗುದಿಲ್ಲ. ಯಾರು ಜಯ ಹೊಂತಾರೋ ಅವರಿಗೆ ಸೆಕೆಂಡ್ ಡೆತ್. ಎರಡನೇ ಮರಣ ಅಂತ ಹೇಳಿದಾಗ ಜಯ ಹೊಂದುವುದಂದಾಗ ನೀವು ಆ ವಿಷಯದ ಅರ್ಥ ಎಲ್ಲ ನಿಮ್ಗೆ ಗೊತ್ತಿರಬೇಕು ಅಲ್ವಾ. ನಾವು ಸುಮ್ಮನೆ ಈ ವಾಕ್ಯವನ್ನ ಓದಿದಾಗ ಈ ವಾಕ್ಯದ ಒಂದು ವಿಷಯವನ್ನ ತಗೊಂಡಾಗ ತುಂಬಾ ಡೀಪೆಸ್ಟ್ ಮೀನಿಂಗ್ ಇದೆ. ಅಂದ್ರೆ ಜಯ ಹೊಂದುವುದಂದ್ರೆ ಏನು ಅಂತ ಗೊತ್ತಾಗಿರ್ಬೇಕು, ಆಗ ಮಾತ್ರ ಎರಡನೇ ಮರಣದಿಂದ ನಾವು ಪಾರಾಗ್ತೀವಿ ಅಂತ ಗೊತ್ತಾಗುತ್ತೆ. ಓಕೆ, ಇದೆಲ್ಲ ನಿಮ್ಮ ಸ್ಟಡಿ ಪಾರ್ಟ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ತನಾದ ಯೇಸು ಕ್ರಿಸ್ತನು ಮರಣಾಧಿಕಾರಿಯನ್ನು ಅಂದ್ರೆ ಸೈತನನ್ನು ಹೇಗೆ ಅಡಗಿಸಿದನು? ಕರ್ತನಾದ ಯೇಸು ಕ್ರಿಸ್ತನು ಮರಣಾಧಿಕಾರಿ ಅಂದ್ರೆ ಸೈತನನ್ನು ಹೇಗೆ ಅಡಗಿಸಿದನು? ಮೃತ್ಯುಂಜಯ ಎಸ್, ರಿಸಲ್ಟ್ ಫ್ರಮ್ ದ ಡೆತ್. ಇದ್ರಲ್ಲ ಯೇಸು ಕ್ರಿಸ್ತರು ಹೇಳಿ ಸಂತ ಮಾಸ್ಟರ್. ಅವರು ಸತ್ತಿ ಎದ್ರಲ್ಲ ಯೇಸು ಕ್ರಿಸ್ತರು ಮೂರನೇ ದಿನದಲ್ಲಿ ತನ್ನ ಮರಣವನ್ನು ಕೊಟ್ಟಿದ್ದರಿಂದ, ಮರಣವನ್ನು ಕೊಟ್ಟಿದ್ದರಿಂದ, ಪುನರುತ್ಥಾನದಿಂದ. ಬೇರೆ ಬೇರೆ ಏನಿದೆ ಉತ್ತರ? ಏನು ಹೇಳಿ? ಓಕೆ, ಸರಿಯಾದ ಉತ್ತರ ಅಂದ್ರೆ ತನ್ನ ಮರಣದಿಂದಲೇ ಮರಣಾಧಿಕಾರಿನು ಸೈತನನು ಅಡಗಿಸ್ಬಿಟ್ಟನು. ಕರೆಕ್ಟ್ ಅಲ್ವಾ? ತನ್ನ ಮರಣದಿಂದಲೇ ಸೈತನನ್ನ ಮರಣಾಧಿಕಾರಿನ ಅಡಗಿಸಕ್ಕೆ ಸಾಧ್ಯವಾಯಿತು. ಇಲ್ಲಾಂದ್ರೆ ಮರಣಾಧಿಕಾರಿನ ಬೇರೆ ರೀತಿ ಅಡಗಿಸಂಗಿದ್ರೆ ಕರ್ತನ ದೇಶಕ್ಕೆ ಬೇರೆ ರೀತಿ ಒಂದು ವಿಷಯನ ಅನುಭವಿಸ್ತಾರೆ. ಬಟ್ ಮರಣ ಅಂತ ನೋಡ್ಬೇಕಾದ್ರೆ ಸೈತನನ್ನ ತನ್ನ ಮರಣದಿಂದಲೇ ಏನ್ ಮಾಡಿದ್ರು? ಅಡಗಿಸಿದ್ರು ಅಲ್ವಾ? ಇಬ್ರಿಯದವರಿಗೆ 2ನೇ ಅಧ್ಯಾಯ 14ನೇ ವಾಕ್ಯ ಓದಿ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಕರೆಕ್ಟ್ ಅಲ್ವಾ? ಮರಣದಿಂದಲೇ ಮರಣಾಧಿಕಾರಿ ಅಂದ್ರೆ ಸೈತನನ್ನು ಅಡಗಿಸಿದನು. ನೆಕ್ಸ್ಟ್ ಕ್ವಶನ್ ನಂಬರ್ 5. ಎಂತಹ ದುಃಖವು ಮರಣವನ್ನುಂಟು ಮಾಡುತ್ತದೆ? ಎಂತಹ ದುಃಖವು ಮರಣವನ್ನುಂಟು ಮಾಡುತ್ತದೆ? ಪಾಪ, ಸಿನ್, ಪಾಪದ ದುಃಖನ? ಪಾಪದ ಸಂಭವ ಮರಣ, ಪಾಪದ ಸಂಬಳ ಮರಣ. ಬಟ್ ಎಂತಹ ದುಃಖ ಮರಣವನ್ನು ಉಂಟು ಮಾಡುತ್ತದೆ? ಯಾವ ರೀತಿಯಾದಂತಹ ದುಃಖ ಮರಣವನ್ನು ಉಂಟು ಮಾಡುತ್ತದೆ? ಎಂತ ದುಃಖ ಮರಣವನ್ನು ಉಂಟು ಮಾಡುತ್ತೆ? ಸ್ವಲ್ಪ ಯೋಚನೆ ಮಾಡಿ. ಓದಿದ್ದೀರಾ? ಓದಿದೀವಿ, ನೆನಪಿದೆ ಮೈಂಡ್ ಅಲ್ಲಿ ಇಂತಹ ದುಃಖ ನಮ್ಮನ್ನ ಮರಣವನ್ನು ಉಂಟು ಮಾಡುತ್ತೆ ಅಂತ. ವಾಕ್ಯ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ, ಓಕೆ ಇದು ಗೊತ್ತಿತ್ತಲ್ಲ, ಇದು ನಾನು ಯಾಕೆ ಇಲ್ಲದೆ ಹೋದೆ. ನೆನ್ಪಿತ್ತು. ಇಲ್ಲಿ ಎಲ್ರು ಉತ್ತರ ಕೊಡ್ತಾ ಇದ್ರು ಪರವಾಗಿಲ್ಲ, ಆ ಉತ್ತರ ನನ್ಗೆ ಗೊತ್ತಿತ್ತು ಅಂತ ಒಂದು ಭಾವನೆ ನಮ್ಗೆ ಬರ್ಬೇಕು ತಾನೆ.
ಕರೆಕ್ಟಪ್ಪ ನನ್ನ ಮನ್ಸಲ್ಲಿ ಅನ್ಕೊಂಡಿದ್ ರೀತಿಯಲ್ಲಿ ಇತ್ತು, ಇಲ್ಲ ಅಂದಾಗ ಅಯ್ಯೋ ನನ್ಗೆ ಗೊತ್ತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ. ಓಕೆ, ಒಬ್ಬನ ಒಬ್ಬನ ಸಹೋದರನು ನೀಚ ಅಂತ ಮತ್ತು ಅವನಿಗೆ ಮುಟ್ಟಾಳ ಅಂತ ಹೇಳಿದ್ರೆ ಅದು ಮರಣ ಉಂಟಾಗುತ್ತೆ ಅಂತ ಹೇಳಿ. ಓಕೆ ಓಕೆ ಮೋಹನ್, ನೋಡ್ಬೇಕಾದ್ರೆ ಒಂದ್ ರೀತಿಯಲ್ಲಿ ಆ ಒಂದು ವಿಷಯ ಏನಪ್ಪ ಅಂದ್ರೆ ಅಲ್ಲಿ ದುಃಖ ಅಂತ ಒಂದ್ ಟಾಪಿಕ್ ಬರ್ತದೆ ಅಲ್ವಾ. ಸೊ ದುಃಖ ಅಂದಾಗ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು ವಿಷಯಗಳನ್ನ. ಕೆಲವೊಂದು ದುಃಖ ಅದನ್ನ ವಾಕ್ಯ ಒಬ್ಬರನ್ನ ಹೇಳ್ಕೊಂಡಿದ್ದವ್ರಿಗೆ ಏಳನದೇ ಹತ್ತನೇ ವಾಕ್ಯ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಆದರೆ ಲೋಕದವರಿಗೆ ಇರುವಂತ ದುಃಖವು ಮರಣವನ್ನುಂಟು ಮಾಡುತ್ತದೆ. ನೀವು ದೇವರ ಅಲ್ವಾ, ಲೋಕಕ್ಕೆ ಸಂಬಂಧಪಟ್ಟಂತ ದುಃಖ, ಲೋಕದವರಿಗೆ ಇರುವಂತ ದುಃಖ, ಲೋಕಾನುಸಾರವಾದಂತ ದುಃಖ ಏನ್ ಮಾಡುತ್ತೆ, ಮಾನವನ್ನುಂಟು ಮಾಡುತ್ತೆ. ನಮ್ಮ ಯಾವ ದುಃಖ ಮಾತ್ರ ನಮ್ಮನ್ನ ಜೀವ ಕರ್ಕೊಂಡು ಹೋಗುತ್ತೆ, ದೇವರ ಚಿತ್ತಾನುಸಾರವಾದ. ಇವತ್ತು ಪ್ರಪಂಚದ ಎಷ್ಟೋ ಜನ ದುಃಖ ಪಡ್ತಾರೆ, ಅದಕ್ಕಂತ ಅವ್ರ ಜೀವ ಸಿಗುತ್ತೆ ಅವ್ರಿಗೆ? ಸಿಗಲ್ಲ, ಎಲ್ರು ಮರಣದಲ್ಲೇ ಇದಾರೆ, ಹಲವಾರು ವಿಷಯಗಳಲ್ಲಿ ದುಃಖ ಪಡ್ತಾರೆ. ಅದೆಲ್ಲ ಲೋಕಕ್ಕೆ ಸಂಬಂಧಪಟ್ಟಂತ ದುಃಖ ಅಲ್ವಾ. ತನ್ನ ಜೀವಿತದಲ್ಲಿ ಕಳ್ಕೊಂಡಿರುವಂತ ದುಃಖ ಇದೆ, ತನ್ನ ಒಂದು ಹಲವಾರು ಒಂದು ವಿಷಯನ ತಪ್ಪು ಮಾಡಿದಿಂದ ಪಡುವಂತ ದುಃಖ ಇದೆ. ಇದು ಯಾವ್ದು ಕೂಡ ಅವ್ರನ್ನ ಜೀವ ಕರ್ಕೊಂಡು ದೇವರ ಚಿತ್ತಾನುಸಾರವಾದಂತ ದುಃಖ ಅಂದ್ರೆ ಏನಂತಂದ್ರೆ, ದೇವರಿಗೆ ಇರಿಸದಿರುವಂತ ಕೆಲಸವನ್ನು ಮಾಡಿದೀನಿ, ನಾನು ಬದಲಾವಣೆ ಮಾಡ್ಕೊಳ್ತೀನಿ ದೇವರೇ, ಮನಸ್ಸಾಂತರವನ್ನು ಮಾಡ್ಕೊಳ್ತೀನಿ ಅಂತ ಯಾರು ಬರ್ತಾರೆ ಅಂದ್ರೆ, ಯಾರು ಕ್ರಿಸ್ತನನ್ನು ಅರಿತವರು ಬರ್ತಾರೆ, ಯಾರು ದೇವರನ್ನ ಅರಿತವ್ರು ಬರ್ತಾರೆ, ದೇವರ ಸನ್ನಿಧಿಗೆ ಬರ್ತಾರೆ ಅಂತವ್ರಿಗೆ ದೇವರ ರಕ್ಷಣೆ ಮಾರ್ಗವನ್ನು ಇಟ್ಟಿದ್ದಾರೆ ಅಲ್ವಾ. ಸೊ ಅನ್ನುವಂಥದ್ದು ಮುಖ್ಯವಾದಂತ ಒಂದು ವಿಷಯ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ನಾವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಯಾವ ಮರಣವನ್ನು ಎಲ್ಲಿಯವರೆಗೆ ಪ್ರಸಿದ್ಧಪಡಿಸುತ್ತೇವೆ? ನಾವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಯಾವ ಮರಣವನ್ನು ಎಲ್ಲಿಯವರೆಗೂ ಪ್ರಸಿದ್ಧಪಡಿಸುತ್ತೇವೆ? ಕ್ರಿಸ್ತನಲ್ಲಿ ನಾವು ಬರುವವರೆಗೆ, until Jesus coming. ಯಾವ ಮರಣ ಫಸ್ಟ್, ಇಲ್ಲಿ ಎರಡು ಪ್ರಶ್ನೆ ಇದೆ, ಯಾವ ಮರಣ ಎಲ್ಲಿಯವರೆಗೆ, ಯಾವ ಮರಣ? ಕ್ರಿಸ್ತನ ಮರಣ. ಓಕೆ ಓಕೆ, ಎಲ್ಲಿಯವರೆಗೆ? ಬರೋವರೆಗೆ. ವೆರಿ ಗುಡ್, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಲ್ವಾ ನಮ್ಗೆ ಇದು. ಸರ್ ಬರ್ತಾ ಇದೆ, ನೆನಪಿಟ್ಕೊಬೇಕು. ಕರೆಕ್ಟ್, ಒಂದು ಕೊರಿಂಥವರಿಗೆ 11:26 ವಾಕ್ಯ. ಆತನ ಸೇವೆಯಲ್ಲಿ ಎಷ್ಟು ಪ್ರಯಾಣಗಳನ್ನು ಮಾಡಿದೆನು, ನದಿಗಳ ಅಪಾಯಗಳು. 11:26 ವಾಕ್ಯ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಅಲ್ವಾ, ಅಂದ್ರೆ ನಮ್ಗೆ ಯಾವಾಗ ಬಂದ್ರು ಕರ್ತನ ದೇವಸ್ಥಾನ? ಡೇಟ್ ಯಾವಾಗ? 1874. 1874 ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ. ಸತ್ಯವೇದ ಪ್ರಕಾರ, ಸತ್ಯವೇದ ಪ್ರವಾದನೆಗಳ ಪ್ರಕಾರ, ಸತ್ಯವೇದ ಕಾಳಗಣಗಳ ಪ್ರಕಾರ ನೆರವೇರಿದೆ. ಕರೆಕ್ಟ್ ಅಲ್ವಾ? ಹೌದು. ಈಗ ನಾವು ಜೀವಿಸ್ತಾ ಇರೋದು ಯಾವಾಗ? ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಜೀವಿಸ್ತಾ ಜೀವನ ಮಾಡ್ತೇವೆ. ಅಂದ್ರೆ ನಾವೀಗ ಪಾತ್ರೆಯಲ್ಲಿ ಪಾನ ಮಾಡ್ಬೇಕಾ ಮಾಡ್ಬಾರ್ದ? ಮಾಡ್ಬೇಕು. ಯಾವ ಅರ್ಥದಲ್ಲಿ? ಮತ್ತೆ ಇಲ್ಲ ಹೇಳ್ತಲ್ಲ, ಬರುವ ತನಕ ಮಾತ್ರ ಮಾಡ್ಬೇಕು. ಸಭೆ ಕಂಪ್ಲೀಟ್ ಆಗೋವರೆಗೂ. ಇದನ್ನ ಯಾವ ರೀತಿ ಅರ್ಥ ಮಾಡ್ತೀವಿ? ಕರ್ತನ ಮರಣವನ್ನು ಬರುವ ತನಕ ಪ್ರಸಿದ್ಧಿಪಡಿಸ್ತೀರಿ. ಬ್ರದರ್, ಇದು ನಾವ್ ಅಂದ್ರೆ ಕ್ರಿಸ್ತನ ಸಭೆಯಾಗಿ ಸೇರುವಂತವ್ರು ಇರೋವರೆಗೆ ತಾನೆ ಇದನ್ನ ಕಂಪ್ಲೀಟ್ ಆಗೋವರೆಗೆ ತಾನೆ ಅವ್ರು ಯೂಸ್ ಮಾಡೋದಕ್ ಆಗುತ್ತೆ ಬ್ರದರ್. ಆದ್ಮೇಲೆ ಮಾಡಕ್ ಆಗೋದೇ ಇಲ್ವಲ್ಲ, ಅದು ಸಭೆ ಪರಲೋಕದಲ್ಲಿ ತಾನೆ ಮಾಡ್ತಾರೆ. ಅದಕ್ಕೆ ಅದನ್ನ ರೀತಿ ಹೇಳಬಹುದು ಬ್ರದರ್. ಅಂದ್ರೆ ಇಲ್ಲಿ ಪರಲೋಕದಲ್ಲಿ ಮಾಡುವಂತ ಒಂದು ವಿಷಯ ಮರಣವನ್ನ ಪ್ರಸಿದ್ಧಿ ಮಾಡೋದಲ್ಲ, ಅದು ಮರಣಕ್ಕೆ ಸಂಬಂಧಪಟ್ಟದ್ದು ಬರಲ್ಲ. ಬಟ್ ಇಲ್ಲಿ ಆತನ ಬರೋವರೆಗೂ ಮರಣವನ್ನ ಪ್ರಸಿದ್ಧಿ ಮಾಡ್ಬೇಕು ಅಂತ ಹೇಳ್ತಾ ಇದಾರಪ್ಪ ನಮ್ಗೆ. ಅಂದ್ರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ವಿಷಯವನ್ನಂದ್ರೆ, ವಾಕ್ಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು, ಮತ್ತೆ ಕನ್ಫ್ಯೂಷನ್ ಆಗ್ಬಾರ್ದು ಅಲ್ವಾ. ಸೊ ಅಂದ್ರೆ ದೇವ್ರ ಮಕ್ಳು ಕೇಳ್ಬಿಡ್ತಾರೆ, ಯಾರ ಪ್ರಶ್ನೆ ಅಲ್ವಾ, ಬಾ ಸೆಕೆಂಡ್ ಕಮಿಂಗ್ ಅಂದಿದ್ರ ಮತ್ತೆ ಪಾಸ್ ಓವರ್ ಮಾಡ್ತಾ ಇದ್ರ,
ಸೆಕೆಂಡ್ ಕಮಿಂಗ್ ಆಯ್ತಲ್ಲ, ಬರುವವರೆಗೂ ತನಕ ಮಾಡಿ ಕೇಳಿದ್ರು ನೋಡಿ, ವಾಕ್ಯ ನೋಡಿ ಕ್ಲೀನ್ ಆಗಿದೆ, ವಾಕ್ಯ ಒಂದ್ಸರಿ ಹೋದ್ರಿ ಅಂತ ನಮ್ಗೆ ಎಂತ ವಾಕ್ಯ ಹೋದ್ರಿ, ಬರುವ ತನಕ ಪ್ರಸಿದ್ಧಿ ಪಡಿಸ್ತೀರ ಅಂತ. ಬಂದ್ಮೇಲೆ ಏನಂಗ್ ಮಾಡ್ತಾ ಇದೀರಾ ನೀವು ಪಾಸ್ ಅವ್ರನ್ನ ಅಂತ ಕೇಳ್ಬಿಡ್ತಾರೆ, ಏನ್ ಹೇಳ್ತೀರ ಉತ್ತರ? ನಾವು ಎಲ್ಲಿ ತನಕ ಕ್ರಿಸ್ತನನ್ನ ಹಿಂಬಾಲಿಸ್ತೀವಿ ಅಲ್ಲಿವರೆಗೂ ಅದನ್ನ ಪಾನ ಮಾಡ್ಬೇಕಲ್ಲ ಬ್ರದರ್. ಕರೆಕ್ಟ್ ಕರೆಕ್ಟ್. ಅದನ್ನು ಬರುವ ತನಕ ಅಂತ ಹೇಳಿದಾಗ, ಬರುವ ತನಕ ಅನ್ನೋದು ಏನಪ್ಪಾ ಅಂದ್ರೆ ನಾವು ಅದನ್ನ ಸಂಧಿಸುವ ತನಕ, ನಾವು ಅದನ್ನ ಮೀಟ್ ಮಾಡುವ ತನಕ. ಕರೆಕ್ಟ್ ಅಲ್ವಾ? ನಿಮ್ ಸಿಸ್ಟರ್ ಕೂಡ ಸುವರ್ಣಷ್ಟು ಅದನ್ನೇ ಪಾಯಿಂಟ್ ಹೇಳ್ತಾರೆ ಅಂದ್ರೆ, ನಾವು ಮಾಂಸದಲ್ಲಿ ಇರೋವರೆಗೂ ನಾವು ಅದನ್ನ ಮಾಡ್ಲೇಬೇಕು. ಇದ್ರ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡಕ್ ಹೋದ್ರೆ ಸಮಯ ತುಂಬಾ ಜಾಸ್ತಿ ಆಗುತ್ತೆ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅದನ್ನ ಸ್ಟಡಿ ಮಾಡ್ತೇವೆ. ಇಲ್ಲಿ ಬರೋದಂದ ತಕ್ಷಣ ತುಂಬಾ ಜನ ಅದನ್ನ ಕನ್ಫ್ಯೂಷನ್ ಮಾಡ ಅಂದ್ರೆ ಬರೋದನ್ನ ನಾವಿನ್ನೂ ಮಾಡ್ತಾ ಇದೀವಲ್ಲ, ಆಗಿದ್ರಿಂದ ಎರಡು ವಿಷಯದಲ್ಲಿ ಬಂದ್ಬಿಡ್ತಾರೆ ಜನ, ಈಗ ಎರಡು ಗೊಂದಲದಲ್ಲಿ ಇರ್ತಾರೆ. ಅದನ್ನ ಹೆಲ್ಪ್ ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ನೋಡಪ್ಪ, ಇನ್ಮೇಲೆ ಪಾಸ್ ಓವರ್ ಮಾಡಂಗಿಲ್ಲ, ಯಾಕಂದ್ರೆ 1874 ಎಸ್ ಬಂದಾಯ್ತು ಅಂತ. ಒಂದು ಇನ್ನೊಂದು ಗೊಂದಲ ಏನಪ್ಪಾ ಅಂದ್ರೆ, ನೀನ್ ಪಾಸ್ ಓವರ್ ಮಾಡ್ತಾ ಇದೀಯ ಅಂದ್ರೆ ಇನ್ನು ಎಸ್ ಬರ್ಲಿಲ್ಲ ಅಂತ. ಎರಡರಲ್ಲಿ ಒಂದ್ ಮಾತ್ರ ಚೂಸ್ ಮಾಡುವಂತ ಜನ ಇರ್ಬೋದು, ಆದ್ರೆ ವಾಕ್ಯವನ್ನ ಸರಿಯಾಗಂದ್ರೆ ಬರುವ ತನಕ ಅಂತ ಹೇಳಿದಾಗ ನಾವು ನಮ್ಗೆ ಪಾಸ್ ಓವರ್ ಎಲ್ಲಪ್ಪ ಪಾಲಿದೆ ಅಂದ್ರೆ, ನಾವು ಸಭೆಯಾಗಿ ಓಟ ಓಡಿ ಮುಗಿಸುವರೆಗೆ ನಮ್ ಪಾಲಿ. ನಾವು ಓಟ ಓಡಿ ಮುಗಿಸಿದ್ಮೇಲೆ ಈಗ ನಿಮ್ಗೆಲ್ಲ ಅರ್ಥವಾಗಿರ್ಬೇಕಾದ್ರೆ ನೀವೆಲ್ಲ ಕರೆಕ್ಟ್ ಉತ್ತರ ಹೇಳ್ತಿದ್ರಿ. ಏನಪ್ಪಾ ಅಂತ ಹೇಳಿದ್ರೆ, ಮಾಂಸದಲ್ಲಿ ಇರೋರ್ಗ ಅದನ್ನ ಮಾಡ್ಲೇಬೇಕು. ಈ ಮಾಂಸದಿಂದ ನಾವು ಹೋದ್ರೆ ಅದನ್ನ ಖಂಡಿತವಲ್ಲ ಮಾಡಕ್ ಕರೆಕ್ಟಲ್ವಾ? ಅದರಿಂದ ಅಪಾರ್ಥ ಮಾಡ್ಕೊಂಡ್ಬರ್ರಿ, ಕ್ಲಿಯರ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. ಮರಣದ ಕೊಂಡಿ ಯಾವುದು? ಅಲ್ವಾ, ತುಂಬಾ ಈಸಿ ಆದಂತ ಪ್ರಶ್ನೆ. ಒಂದು ಕೊರಿಂಥದವರಿಗೆ 15ನೇ ಅಧ್ಯಾಯ 56ನೇ ವಚನ. ಓದಿ, 1 ಕೊರಿಂಥ 15:56. ಓದ್ಲ ಬ್ರದರ್? ಮರಣದ ಕೊಂಡಿ ಮತ್ತು ಪಾಪದ ಧರ್ಮಶಾಸ್ತ್ರವಾದ ಅಂದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವೇ ನಮಗೆ ಜೀವವನ್ನು ಕೊಟ್ಟಿದ್ದಾನೆ. ಸಾಕು, ಮರಣದ ಕೊಂಡಿ ಪಾಪವೇ ಅಲ್ವಾ? ನಮಗೆಲ್ಲರೂ ಗೊತ್ತಿರುವಂತ ವಿಷಯ, ಆದ್ರೂ ಕೂಡ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಮರಣದ ಕೊಂಡಿ ಪಾಪವೇ ಅಂತ ಹೇಳಿದ ತಕ್ಷಣ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು, ಮರಣಕ್ಕೆ ಮೂಲ ಕಾರಣ ಇರೋದು ಪಾಪ ಅಲ್ವಾ? ಪಾಪಕ್ಕೆ ಯಾರು ಅಧೀನರಾಗಿರ್ತಾರ ಅವ್ರಿಗಿರುವಂತ ಒಂದು ಪಾಪದ ಸಂಬಳ ಮರಣ, ಅದನ್ ಬಿಟ್ಟು ಬೇರೆ ಯಾವುದಲ್ಲ. ಸೊ ಪಾಪ ಅಂತ ಹೇಳಿದ ತಕ್ಷಣ ದೇವರ ಆಜ್ಞೆಯನ್ನು ಮೀರೋದು, ಧರ್ಮಶಾಸ್ತ್ರಕ್ಕೆ ವಿರೋಧವಾದದ್ದು ಎಲ್ಲ ಪಾಪ. ನಮ್ಗೆ ಹಾಗಾಗಿ ಮರಣದ ಕೊಂಡಿ ಪಾಪ ಅನ್ನೋದು ಸರಿಯಾದ ಒಂದು ಉತ್ತರ. ಪ್ರಶ್ನ ನಂಬರ್ 8. ಇವನು ಮರಣದಂಡನೆಗೆ ಯೋಗ್ಯವಾದದ್ದೇನು ಮಾಡಿದವನಲ್ಲ ಎಂದು ಕರ್ತನ ಕುರಿತು ಯಾರು ಹೇಳಿದ್ರು? ಪಿಲಾತರ ಹೇಳ್ತಾರೆ ಬ್ರದರ್, ಯೇಸು ಕ್ರಿಸ್ತರಿಗೆ ಹೇಳ್ತಾರೆ ಪಿಲಾತ. ಕರೆಕ್ಟ್, ಸರಿಯಾದ ಉತ್ತರ ಅಲ್ವಾ? ಪಿಲಾತನ ಅಂತ ತಗೊಂಡಾಗ ಪಿಲಾತನ ಒಂದು ವಿಚಾರಣೆ ಹೇಗಿತ್ತು ಅಂದ್ರೆ, ತುಂಬಾ ನೀತಿಯಾಗಿತ್ತು ಪಿಲಾತನ ವಿಚಾರ. ಪಿಲಾತನು ಇವರ ರೀತಿಯಲ್ಲಿ ಯಾರು ನಮ್ಮ ಸದಸ್ಯ ಪರಿಸರಾಗ್ಲಿ ನ್ಯಾಯಶಾಸ್ತ್ರಿಗಳಾಗ್ಲಿ ಅಲ್ಲಿ ಪ್ರಧಾನ ಯಾಜಕರು ಮಾಡಿದಂತ ರೀತಿಯಲ್ಲಿ ಅವರು ವಿಚಾರಣೆ ಮಾಡಿದ್ರು. ಧರ್ಮಶಾಸ್ತ್ರ ತಿಳಿದಿರುವಂತ ಒಬ್ಬ ವ್ಯಕ್ತಿ ಅವ್ರೇನ್ ಮಾಡ್ತಾರೆ, ಯೇಸು ಕ್ರಿಸ್ತನಲ್ಲಿ ಏನ್ ಮಾಡ್ತಾರೆ, ಯಾವ ಒಂದು ಮನದಂಡಿಗೆ ಯೋಗ್ಯವಾದದ್ದೇನು ಮಾಡಿಲ್ಲ ಅನ್ನೋದು ವಿಷಯನ ಕಂಡಿಡಿತಾರೆ. ನೋಡ್ರಿ ಹೇಗಿದೆ, ಅದೇ ಧರ್ಮಶಾಸ್ತ್ರವನ್ನು ನೀತಿ ನ್ಯಾಯಗಳ ಅರಿತವರು ಆತನು ಮರಣಕ್ಕೆ ಯೋಗ್ಯನಂತ ನೇಮಿಸ್ತಾರೆ ಅಲ್ವಾ? ಸರಿಯಾದ ಉತ್ತರ ಪಿಲಾತನು. ಲೂಕ 23:15 ವಾಕ್ಯ. ಅವನು ಇವನನ್ನು ನಮ್ಮ ಬಳಿಗೆ ಕಳಿಸಿದ್ದನಲ್ಲ, ಇವನು ಮರಣದಂಡನೆಗೆ ಯೋಗ್ಯವಾದದ್ದೇನು ಮಾಡದವನ ಇಲ್ಲ. ಇದನ್ನ ಪಿಲಾತನ ಹೇಳ್ತಾರೆ ಅಂದ್ಬಿಟ್ಟು ಮೇಲಿನ ವಾಕ್ಯದಲ್ಲಿ ಗಮನಿಸಬಹುದು. ನೆಕ್ಸ್ಟ್, ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡು ಬಂತು ಎಂದು ಯಾರು ಹೇಳುತ್ತಾರೆ? ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡು ಬಂತು ಎಂದು ಯಾರು ಹೇಳ್ತಾರೆ? ಪಾಲು, ಅಪೊಸ್ತಲ್ ಪಾಲು.
ಸ್ವಲ್ಪ ಎಲ್ಲಿ ಬರೀತಾರೆ ಅಂತ ಗೊತ್ತಿದೆಯಾ ಈ ವಿಷಯವನ್ನ? ರೋಮನ್ಸ್. ಗುಡ್, ಸರಿ ಅಲ್ವಾ? ಸುರಮಪುರದವರಿಗೆ ಬರೀತಾರೆ ಅಂದ್ರೆ ಜೀವಿಸಿದ ಕೊಟ್ಟಿರುವ ಆಜ್ಞೆ ಮರಣಕ್ಕೆ ಕಾರಣವಾಗಿದೆ. ಯಾವ್ದು ಬಗ್ಗೆ ಬರೀತಾ ಇದಾರೆ? ಯಾವ ಆಜ್ಞೆ ಅದು? ಕಮಾಂಡ್ಮೆಂಟ್. ಹೌದು, ಧರ್ಮಶಾಸ್ತ್ರ ಅಲ್ವಾ. ಸೊ ಧರ್ಮಶಾಸ್ತ್ರ ದೇವ್ರು ಕೊಟ್ಟಿದ್ದು ಜೀವಿಸೋದಿ ಅಂದ್ರೆ ಧರ್ಮಶಾಸ್ತ್ರವನ್ನು ಫಾಲೋ ಮಾಡಿ ಬದುಕಿ ಅಂತ. ಆದ್ರೆ ಅದು ಮರಣಕ್ಕೆ ಕಾರಣವಾಗುತ್ತೆ. ಹೇಗೆ, ಯಾವ ಅರ್ಥದಲ್ಲಿ ಅಲ್ವಾ? ತುಂಬಾ ದೊಡ್ಡ ಅರ್ಥದಲ್ಲಿ ಇದೆ. ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಸಮಯ ಇಲ್ಲ. ಮುಖ್ಯವಾಗಿ ನೋಡ್ಬೇಕಾದ್ರೆ ಧರ್ಮಶಾಸ್ತ್ರ ಅಂದಾಗ ಒಂದು ಆಜ್ಞೆ ಕಟ್ಟಲೆ, ಅದನ್ನ ಅದನ್ನ ನಮ್ಗೆ ಗೊತ್ತಿಲ್ಲದೆ ಇರೋರ್ಗು ಅದನ್ನ ಮಾಡೋರ್ಗು ಅದಕ್ಕೆ ತಪ್ಪು ಅಂತ, ತಪ್ಪು ಅಂದ್ರೆ ನಾವು ಪಾಪ ಮಾಡಿದೀವಿ ಅಂತ ಯಾರು ನಮ್ಮನ್ನ ನಿರ್ಣಯ ಮಾಡೋದಿಲ್ಲ. ನಾವು ಪಾಪಿಗಳು ಅಂತ ಯಾರು ನಮ್ಮನ್ನ ತಪ್ಪು ಹೊರಿಸುವ ಆಗಿರ್ಲಿಲ್ಲ. ಯಾವಾಗ ಧರ್ಮಶಾಸ್ತ್ರ ಬಂತೋ ಅವಾಗ ಏನಾಯ್ತು ಅಂದ್ರೆ, ಓ ಧರ್ಮಶಾಸ್ತ್ರ ಬಂತಪ್ಪ, ರೂಲ್ಸ್ ಬಂತು, ಇನ್ಮೇಲೆ ಫಾಲೋ ಮಾಡ್ಬೇಕಂತ ನಮ್ಮ ಮನಸ್ಸಿದೆ, ಆದ್ರೆ ನಮ್ಮ ಶರೀರ ಅದಕ್ಕೆ ಒಪ್ಕೊಳ್ತಿಲ್ಲ. ಅದರಿಂದ ಏನಾಯ್ತು ಅಂದ್ರೆ, ಈಗ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಪಾಪ ಮಾಡಿದ್ರಿಂದ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡಿದಂತ ಪಾಪ ದಂಡನೆ ಗುರಿಯಾಗಿರ್ತೀವಿ. ಅದೇನಪ್ಪ ಅಂತ ಮಾಡ್ತಾರೆ. ಇದನ್ನ ಅಪೊಸ್ತಲ್ ಪಾಲ್ ಏನ್ ಮಾಡ್ತಾರೆ ಅಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ, ನಾನು ಬದುಕೋದಕ್ಕೆ ದೇವ್ರು ನಮ್ಗೆ ಕೊಟ್ರು, ಆದ್ರೆ ಅದೇ ನನಗೆ ಸಾವನ್ನ ತಂದು ಕೊಟ್ರು ಅಂತ. ಓಕೆ, ಫಸ್ಟ್ ನಂಬರ್ 10, ಮರಣದ ದಿನ ಯಾವ ದಿನಕ್ಕಿಂತ ಮೇಲೆ? ಯಾವ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು? ಸತ್ತವರ ಮನೆಗೆ ಹೋಗುವುದು ಮರಣದ ದಿನ ಯಾವ ದಿನಕ್ಕಿಂತ ಮೇಲೆ? ಜನನ ದಿನಕ್ಕಿಂತ ಮರಣ ದಿನ ಮೇಲೆ ಅಂತ ಪ್ರಸಂಗಿ ಒಳಗೈತಿ. ಗುಡ್ 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 ಗುಡ್. ಯಾವ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು? ಸತ್ತವರ ಮನೆಗೆ ಹೋಗುವಂತ, ಸತ್ತವರ ಮನೆಗೆ ಹೋಗೋದು ಲೇಸ್ ಬ್ರದರ್. ಯಾವ ಮನೆ? ಸತ್ತವ್ರ ಮನೆಗೆ. ಅಲ್ಲ, ಸತ್ತವ್ರ ಮನೆಗೆ ಹೋಗೋದ್ಕಿಂತ ಮರಣ ದುಃಖದ ಅಂದ್ರೆ ಮರಣ ದುಃಖದ ಮನೆಯಿಂದ ಸತ್ತವ್ರ ಮನೆ ಅಲ್ವಾ, ಅಲ್ಲಿಗಿಂತ ಯಾವ ಮನೆಗೆ ಹೋಗುವುದಕ್ಕಿಂತ ಆ ಮರಣ ದುಃಖದ ಮನೆಗೆ ಹೋಗುವುದು ಲೇಸ್? ಜನನ ಮನೆಗಿಂತ ಹುಟ್ಟಿದವ್ರ ಮನೆ, ಜನನಕ್ಕಿಂತ ಮರಣದ ಮನೆ. ಓಕೆ ಗುಡ್, ಹೇಳಿ ಹತ್ರ ಬರ್ತಾ ಇದ್ರ? ಜನನಕ್ಕಿಂತ ಮರಣ ದಿನ ಮೇಲು ಅಂತ ಬ್ರದರ್. ಕರೆಕ್ಟ್. ಅಲ್ಲಿ ಇಲ್ಲಿ ಎರಡು ಪ್ರಶ್ನೆ ಇದೆ. ಯಾವ ಮನೆಗಿಂತ ಅಂದ್ರೆ ಯಾವ ಮನೆಗೆ ಹೋಗೋದಕ್ಕಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸ್? ಇದು ಔತಣ ಫೀಸ್ಟ್, ಫೀಸ್ಟ್ ಆಫ್ ಹೌಸ್. ಆ ಮನೆಗೆ ಹೋಗೋದಕ್ಕಿಂತ ಮರಣದ ಮನೆಗೆ ಹೋಗೋದು ಲೇಸ್ ಅಂತ ಬ್ರದರ್. ಗುಡ್, ವೆರಿ ಗುಡ್. ಪ್ರಸಂಗಿ ಏಳನೇ ಅಧ್ಯಾಯ ಎರಡನೇ ವಾಕ್ಯ. ಜನನ ದಿನಕ್ಕಿಂತ ಮರಣ ದಿನ ಮೇಲೂ, ಔತಣದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು. ಎಲ್ಲ ಮನುಷ್ಯರಿಗೂ ಕೊನೆಗೆ ಇದೇ ಗತಿ. ಜೀವಂತ ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು. ಜನನ ದಿನಕ್ಕಿಂತ ಮರಣ ದಿನ ಮೇಲೂ ನೋಡ್ರಿ ಯಾವ ರೀತಿ. ಮನೆಗೆ ಜನರು ಇದೇನ್ ಮಾಡಲ್ಲ, ದೊಡ್ಡದಾಗಿ ತಗೊಳ್ಳಲ್ಲ. ಬಟ್ ವಾಕ್ಯ ಈ ರೀತಿ ಹೇಳ್ಬೇಕಾದ್ರೆ ದೇವ್ರ ಮಕ್ಕಳು ತುಂಬಾ ಡೀಪೆಸ್ಟ್ ಮೀನಿಂಗ್ ಅಂದ್ರೆ, ಏನಕ್ಕೆ ಈ ರೀತಿ ಬರೆಯಲ್ಪಟ್ಟಿದೆ ಅಂತ. ವ್ಯಕ್ತಿ ಹುಡ್ತಾನೆ ಅಂತಂದಾಗ ಈ ಪ್ರಪಂಚದಲ್ಲಿ ಅವನು ಏನ್ ಮಾಡ್ತಾನೆ, ಎಷ್ಟೇ ಅವನು ಒಳ್ಳೆ ವ್ಯಕ್ತಿ ಆಗಿದ್ರು, ಎಷ್ಟೇ ಒಂದು ಶ್ರೀಮಂತ ಆಗಿದ್ರು, ಜ್ಞಾನವುಳ್ಳವನಾಗಿದ್ರು, ಅವನ ಒಂದು ಜೀವನ ಎಷ್ಟು ದಿನ ಅವನಿಗಿರುತ್ತೋ ಪಾಪ ಮಾಡೋದಕ್ಕೆ ತುಂಬಾ ಕಾರಣಗಳಿರುತ್ತೆ. ಆದ್ರೆ ಮರಣ ಬಂದ್ಮೇಲೆ ಅವನೇನ್ ಮಾಡಲ್ಲ, ಅಲ್ಲಿಂದೀಚೆಗೆ ಈ ಅನ್ಯಾಯದ ಲೋಕದಲ್ಲಿ ಅವನೇನ್ ಮಾಡಲ್ಲ, ಪಾಪ ಮಾಡೋಕ್ಕೆ ಹೋಗಲ್ಲ. ಪಾಪದ ಯಾವುದೇ ಕಾರ್ಯದಲ್ಲಿ ಅವನಿಗೆ ಪಾಲಿರಲ್ಲ. ಯಾಕಂದ್ರೆ ನಾವಿರುವಂತ ಪ್ರಪಂಚ ಲೋಕ ಎರಡನೇ ಲೋಕ ಅಂತ ತಗೊಂಡಾಗ ಅಷ್ಟು ದುಷ್ಟ ಲೋಕವಾಗುತ್ತೆ. ಅದರಿಂದ ಮರಣದ ದಿನ ಮೇಲು ಅಂತ ಕರೀತಾರೆ. ಅಂದ್ರೆ ಮರಣದ ದಿನ ಮೇಲು ಅಂತ ಹೇಳಿದ ತಕ್ಷಣ ಓಕೆ, ಸಾಯೋದು ಒಳ್ಳೇದು ಅಂತ ಅರ್ಥ ಬರಲ್ಲ. ಈ ಕೆಟ್ಟ ಪ್ರಪಂಚದಲ್ಲಿ ಮನುಷ್ಯ ಜೀವಿಸಕ್ಕಿಂತ ಅವನ್ ಸಾಯೋದು ಒಳ್ಳೇದು. ಎರಡನೇದಾಗಿ, ಔತಣದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಅಂದ್ರೆ, ಈಗ ನಮ್ಮ ವಿಷಯದಲ್ಲಿ ತಗೊಂಡಾಗ ಜನನ ದಿನಕ್ಕಿಂತ ಮರಣ ದಿನ ಮೇಲು. ಅಂದ್ರೆ ನಾವು ಜೀವಂತವಾಗಿರ್ಬೇಕಾದ್ರೆ ಔತಣ ಮನೆ ಯಾವ್ದು, ಮ್ಯಾರೇಜು, ಫಂಕ್ಷನ್ ಅಂತ ಕರೆದಾಗ ನಾವೇನ್ ಮಾಡ್ತೀವಿ, ಒಳ್ಳೆ ಡ್ರೆಸ್ ಮಾಡ್ಕೊಂಡು ಕ್ಲೀನ್ ಆಗಿ ಎಲ್ಲರ ಮುಂದೆ, ಈಗ ಈ ಮ್ಯಾರೇಜ್ ಎಲ್ಲ ಬಂದ್ರೆ ಗೊತ್ತಾಗ್ ನೋಡ್ಬೇಕಲ್ಲ, ಅವತ್ ಮಾತ್ರ ಜನ ಏನ್ ಮಾಡ್ತಾರೆ, ತಮ್ಮ ಒಂದು ಅಂತಸ್ತನ್ನ ತೋರ್ಸಕ್ಕೆ ಮುಂದೆ ಬರ್ತಾರೆ. ನೋಡಪ್ಪ, ಬೇರೆ ದಿನ ಅವ್ರಿಗೆ ಅವಕಾಶ ಸಿಗಲ್ಲ ಫಂಕ್ಷನ್ ಇಂಥದ್ದಿದ್ದಾಗ. ತಾವ ಹಾಕುವಂತ ಉಡುಗೆ ಅಲಂಕಾರದ ಆಭರಣಗಳ ಮೂಲಕ ನಾವು ಎಷ್ಟು ಶ್ರೇಷ್ಠ, ಎಷ್ಟು ಒಳ್ಳೆ ಇದ್ರಲ್ಲಿ ಇದೀವಿ ಗೊತ್ತಾ ಅನ್ನೋಂತ ರೀತಿಯಲ್ಲಿ ತೋರಿಸೋದು ಬರ್ತಾರೆ ಜನ. ಹಾಗೆ
ಆ ದಿನ ಅವ್ರಿಗೆ ಏನ್ ಮಾಡುತ್ತಂದ್ರೆ ಜನರ ಮುಂದೆ ಒಂದು ಹೆಮ್ಮೆ ಭಾವನೆಗಳನ್ನ ನಾವ್ ಎಲ್ರಿಗಿಂತ ತುಂಬಾ ಒಳ್ಳೆ ರೀತಿಯಲ್ಲಿ ಇದೀವಿ ಅನ್ನೋ ಒಂದು ತೋರ್ಸ್ ಪಡಿಸ್ಕೊಳಂತ ವಿಷಯಗಳಿರುತ್ತೆ ಹೊರತು ಜೀವನದಲ್ಲಿ ಕಲಿಯೋದಕ್ಕೆ ಕಲಿಯೇನಿರಲ್ಲ. ಬಟ್ ಮರಣ ದುಃಖದ ಮನೆಗೆ ಅಂದ್ರೆ ಸತ್ತೋರ್ ಮನೆಗೆ ಹೋದಾಗ ಏನಿರುತ್ತೆ, ಎಲ್ಲಾ ಮನುಷ್ಯರಿಗೂ ಇದೇ ಕೊನೆಯ ಗತಿ ಅಂದ್ರೆ ನಾನು ಇಲ್ಲೇ ಬರ್ತೀನಿ ಒಂದಿನ, ನಾನು ಸಾಯ್ತೀನಾ, ನಾನು ಸಾಯ್ತೀನಿ. ಜೀವಂತವಾಗಿರ್ಬೇಕಾದ್ರೆ ನೋಡಿ ಏನ್ ಮಾಡ್ಕೊಬೇಕು ಅರ್ಥ ಮಾಡ್ತ, ನಾನು ಒಂದ್ಸರಿ ಸಾಯ್ತು ಸತ್ರ ಏನ್ ಮಾಡ್ತಾರೆ ತುಂಬಾ ಜನ ಈಗ ಮಾತಾಡ್ತಾರೆ ಅಲ್ವಾ, ನನ್ ಸತ್ರೆ ನಾಳೆ ಜನ ನಾನು ಏನ್ ಮಾಡ್ಬೇಕು ಒಳ್ಳೆಯವನಾಗಿ ಹೇಳ್ಬೇಕಪ್ಪ. ಈ ಕೆಲವೊಂದ್ ಟೈಮಲ್ಲಿ ನಮ್ಗೆ ಗೊತ್ತೋ ಏನ್ ಅನ್ಸುತ್ತಂದ್ರೆ ಒಳ್ಳೆ ವ್ಯಕ್ತಿಗೆ ಸತ್ತಾಗ ಸಾವಿರಾರು ಜನ ಇರ್ತಾರಲ್ಲಿ, ಸಾವಿರಾರು ಜನ ತುಂಬಾ ಜನ ಇದ್ದವ್ರ ಇದ್ದಾಗ ಮಾತ್ರ ಅವ್ರು ಒಳ್ಳೆ ವ್ಯಕ್ತಿ ಅಂತ ಹೇಳಕ್ ಆಗುತ್ತ ಅಂದ್ರೆ ಖಂಡಿತ ಇಲ್ಲ. ನಮ್ಮ ಕರ್ತನಾದ ಯೇಸುವಿನ ಸತ್ತಾಗ ಯಾರು ಇರ್ಲಿಲ್ಲ ಅಲ್ಲಿ, ಕರ್ತನಾದ ಯೇಸುಕ್ರಿಸ್ತನ ಭೂಮಿಯಲ್ಲಿ ಮಾಡುವಂತಾಗ ಯಾರಿದ್ರು ಅವತ್ತನ್ನ ಇದ್ ಮಾಡಕ್ಕೆ, ಎಷ್ಟು ಒಳ್ಳೆ ವ್ಯಕ್ತಿ ಕರ್ತನಾದ ಯೇಸುಕ್ರಿಸ್ತನ ಒಳ್ಳೆಯವ್ರು ಯಾರಾದ್ರು ಇದ್ರ? ನಮ್ಮ ಒಬ್ಬ ಫಿಲಿಂ ಆಕ್ಟರ್ ಒಬ್ಬರು ತಿರೋದ್ರು, ಮತ್ತೆ ಒಬ್ರು ಪೊಲಿಟಿಷಿಯನ್ ಒಳ್ಳೆಯವರು ಒಳ್ಳೆಯ ಹೆಸರು ಪಡೆದಂತೂ ಭೂಮಿಯಲ್ಲಿ ಇದ್ದಂತ ವ್ಯಕ್ತಿಗಳು ಮರಣ ಅಂತಾರೆ. ಅವರಿಂದ ನೋಡಿದಾಗ ಸಾವಿರಾರು ಜನ ಹೋಗ್ತಾರೆ. ಇವತ್ತು ಆ ರೀತಿ ಸಾವಿರಾರು ಜನ ಹೋಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆ ವ್ಯಕ್ತಿನ ನಾವು ಇದು ಹಿಂದೆ ಮುಂದೆ ನೋಡಿರಲ್ಲ, ಟಿವಿಯಲ್ಲೋ ಮೂವಿಯಲ್ಲೋ ನೋಡಿರ್ತೀವಿ ಅವರ ಒಂದು ಆಕ್ಟಿಂಗು ಅವ್ರ ಬಗ್ಗೆ ಏನು ಅಂತ ಕಥೆಗಳನ್ನ ಕೇಳಿರ್ತೀವಿ, ಅದರಿಂದ ನಮ್ಗೆ ಗೊತ್ತು ಅಲ್ವಾ. ಅಷ್ಟೇ ಅದೇ ರೀತಿ ವಿಷಯಗಳನ್ನ ಟಿವಿಯಲ್ಲಿ ಮೀಡಿಯಾದಲ್ಲಿ ಗೊತ್ತಿಲ್ಲದೆ ಇರುವಂತ ಒಳ್ಳೆ ವ್ಯಕ್ತಿಗಳು ಎಷ್ಟೋ ಜನ ಇದಾರೆ, ಅವ್ರ ಬಗ್ಗೆ ಎಲ್ಲ ಏನು ಗೊತ್ತಾಗಲ್ಲ, ಅವ್ರ ಬಗ್ಗೆ ಯಾರು ಓಡಲ್ಲ ಹೋಗಲ್ಲ. ಯಾಕಂದ್ರೆ ಮನುಷ್ಯ ಏನ್ ನೋಡ್ತಾನೆ ಅದನ್ನ ದೊಡ್ಡದಾಗ ತಗೊಳ್ತಾರೆ, ಉದ್ಯಮನ ನೋಡಿ ಯಾರು ಹೋಗೋರು. ಆದ್ರೆ ಒಂದ್ ವಿಷಯ ನಾವು ಕಲಿಬೇಕು ಏನಪ್ಪ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನು ಸಾಯ್ಲೇಬೇಕು, ಕರೆಕ್ಟ್ ಅಲ್ವಾ? ನಾವು ಮಾಡುವಂತೀವಿ ಲೋಕದವರೆಗೂ ನಮಗೇನಿದೆ ತುಂಬಾ ಡಿಫ್ರೆನ್ಸ್. ಏನಿದೆ ಡಿಫ್ರೆನ್ಸ್ ಅಂದ್ರೆ ಲೋಕದವರು ಪ್ರತಿದಿನ ಬದುಕ್ಬೇಕು 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 ಅಂದ್ಬಿಟ್ಕೊಂದ್ ದಿನ ಸಾಯ್ತಾರೆ, ದೇವ್ರ ಮಕ್ಕಳು ಸಾಯ್ಬೇಕು ಸಾಯ್ಬೇಕು ಅಂತಾನೆ ಬದುಕ್ತಾ ಇರ್ತೀವಿ, ಕರೆಕ್ಟ್ ಅಲ್ವಾ? ಒಂದಲ್ಲ ಒಂದ್ ದಿನ ನಾವು ಸಾಯ್ಬೇಕು ಅಂತಾನೆ ನಮ್ ಲೈಫ್ ಹೋಗ್ತಾರೆ. ಅದರಿಂದ ಇದೊಂದು ದೊಡ್ಡ ಒಂದು ಲೆಸನ್. ಸೊ ಇಲ್ಲಿ ನಮ್ಗೆ ಏನಾಗುತ್ತಂದ್ರೆ ಮರಣದ ದಿನದಲ್ಲಿ ಅಂದ್ರೆ ಡೆತ್ ಎಲ್ಲಾದ್ರೂ ಸಾವು ಆಗಿದೆಯಾ ಹೋಗಿ, ಒಂದು 5 ನಿಮಿಷ ಪರಿಚಯದವ್ರು ಇರ್ತಾರೋ ಇಲ್ದೆ ಇರ್ತಾರೋ, ನಮ್ ಬಿಡುವು ಸಿಕ್ತಂದ್ರೆ ಒಂದು ಒಂದು 5 ನಿಮಿಷ ನಿಂತ್ಕೊಂಡ್ಬರ್ಬೇಕು. ಅಲ್ಲಿ ನಿಂತ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಅದನ್ನ ಸ್ಟಡಿ ಮಾಡಿದ್ರೆ ಮೈಂಡಿಗೆ ತುಂಬಾ ವಿಷಯ ನಮ್ಮ ಮೈಂಡ್ ಬಂದ್ಬಿಡುತ್ತೆ. ನಾವು ಸ್ಪಿರಿಚುವಲ್ ಆಗಿ ತಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಲೋಕದವ್ರ ಆ ರೀತಿ ತಿಂಕ್ ಮಾಡಲ್ಲ, ಲೋಕದವ್ರ ಆ ಟೈಮಲ್ಲಿ ಗೋಳಾಡ್ತಾರೆ ಅಷ್ಟೇ, ಆಮೇಲೆ ಆ ದುಃಖವನ್ನು ಮರೆಯೋದಕ್ಕೆ ಬೇರೆ ಬೇರೆ ವಿಷಯ ಮಾಡ್ತಾರೆ. ನಾವು ನೋಡೋದಕ್ಕೆ ಅವ್ರು ನೋಡೋದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ? ನಿಂತ್ಕೊಂಡ್ರೆ ಒಂದ್ ಸಾವು ಮನೇಲಿ ಅವ್ರು ನಿಂತ್ಕೊಂಡ್ರೆ ಏನೆಲ್ಲ ನೆನಪು ಬರುತ್ತೆ ನಿಮ್ಗೆ? ಯೇಸುಕ್ರಿಸ್ತನಿಗೆ ಈಡುವಲ್ಲಿ ನೆನಪು ಬರುತ್ತೆ, 1000 ವರ್ಷ ಆಳ್ವಿಕೆ ನೆನಪು ಬರುತ್ತೆ, ಇವರೆಲ್ಲ ಮತ್ತೆ ಪುನರ್ತನವಾಗಿ ಬರ್ತಾರಲ್ಲ ಅಂತ ನೆನಪು ಬರುತ್ತೆ ಅಲ್ವಾ? ಅದಕ್ಕೋಸ್ಕರ ನಾನು ಓಟವನ್ನು ಹೊಡೆದು ಮುಗಿಸ್ಬೇಕಲ್ಲ ಅಂತ ನೆನಪು ಬರುತ್ತೆ. ನಾನು ಕೂಡ ಒಂದು ಕ್ರಿಸ್ತನ್ ಕೊಟ್ಟಂತ ಮರಣವನ್ನು ಕ್ರಿಸ್ತನ ರೀತಿ ಮರಣವನ್ನು ಅನುಭವಿಸ್ಬೇಕಲ್ಲ ಅಂತ ನೆನಪು ಬರುತ್ತೆ. ಇಷ್ಟೊಂದು ವಿಷಯಗಳು ಇರುತ್ತೆ ನೋಡಿ ಅಲ್ವಾ? ಅದಾಗ ಎಲ್ಲ ನಮ್ಮ ಮೈಂಡಲ್ಲಿ ತಗೊಬೇಕು ಅಲ್ವಾ? ಸೊ ದೇವ್ರ ಮಕ್ಕಳು ಇದು ಲೋಕದವರಿಗೆ ಅನ್ವಯವಾಗುತ್ತೋ ಇಲ್ವೋ, ದೇವ್ರ ಮಕ್ಕಳಿಗೆ ಖಂಡಿತವಾಗ್ಲು ಅನ್ವಯವಾಗುತ್ತೆ. ಕ್ವಶ್ಚನ್ ನಂಬರ್ 11, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು ಎಂದು ಯಾರು ಹೇಳುತ್ತಾರೆ? ಕ್ರೈಸ್ಟ್ ಬ್ರದರ್ ಪೌಲ್. ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು ಎಂದು ಯಾರು ಹೇಳುತ್ತಾರೆ? ಕ್ರೈಸ್ಟ್ ತಪ್ಪ ಬ್ರದರ್? ಇಲ್ಲ, ಕ್ರೈಸ್ಟ್ ಅಲ್ಲ, ಬೇರೆ ಬ್ರದರ್. ಪೌಲ್. ಪೌಲ್ ಪೌಲ್ ಹೇಳ್ತಾರೆ ಅಲ್ವಾ? ರೋಮನ್ಸ್ ಅಲ್ಲಿ. ಹೌದು. ಸರಿ, ಈ ವಿಶ್ವನ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು. ಲೋಕದವರ ಮಟ್ಟಿಗೆ ಮರಣ ಅಂದಾಗ ದೇಹದಲ್ಲಿ ಜೀವ ಬಿಟ್ಟು ಹೋಗೋದು ಮಾತ್ರ ಮರಣ ಅಂತ ಬರುತ್ತೆ. ಬಟ್ ದೇವ್ರ ಮಕ್ಳಿಗೆ ಅದೆಲ್ಲ ಅರ್ಥ ಮಾಡ್ಕೊಳ್ಳಿ. ನಮ್ಮ ನಮ್ಮ ಒಂದು ಸತ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ಒಂದು ಜ್ಞಾನದಲ್ಲಿ ಮರಣ ನಾನಾ ಅರ್ಥಗಳಿದೆ ಅಲ್ವಾ? ನಾನಾ ಅರ್ಥದಲ್ಲಿ ಒಂದು ಅರ್ಥ ಏನಪ್ಪಾ ಅಂದ್ರೆ ಪ್ರಪಂಚ ಆಲ್ರೆಡಿ ಸತ್ತೋಗಿದೆ, ಪ್ರಪಂಚ ಆಲ್ರೆಡಿ ಮರಣದಲ್ಲೇ ಇದೆ. ಆದ್ರೆ ಅವ್ರ ಹತ್ರ ಹೋಗಿ ನೀವೆಲ್ಲ ಸತ್ತೋಗಿದೆ ಅಂತ ಹೇಳಿ ನೋಡಿ ಏನಂತಾರೆ, ತಲೆ ಕೆಟ್ಟೋಗಿದೆ, ನಾನು ಜೀವಂತವಾಗಿದ್ದೀನಿ ಅಂತ ಹೇಳ್ತಾರೆ ಅಲ್ವಾ? ಬಟ್ ದೇವ್ರ ದೃಷ್ಟಿಯಲ್ಲಿ ಇಡೀ ಪ್ರಪಂಚ ಮರಣದಲ್ಲೇ ಇದೆ ಅಲ್ವಾ? ಅಪೋಸ್ತಲ ಪಾಲ್ ಇದನ್ನ ಅರ್ಥ ಮಾಡ್ಕೊಳ್ತಾರೆ. ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರಿಗೆ ಒಳಗಾದಾಗ ಏನಾಯ್ತು ಅಂದ್ರೆ ಧರ್ಮಶಾಸ್ತ್ರದನ್ನ ಜೀವ ಪಡ್ಕೊಳಕ್ ಹೋದಂತ ನಾನು ಅಲ್ಲಿ ಮರಣವನ್ನ ನೋಡ್ಬಿಟ್ಟೆ. ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ದಿನ ನಾನು ಒಳ್ಳೆ ಕೆಲಸ ಮಾಡಿ ಜೀವಕ್ಕೆ ಯೋಗ್ಯನಾಗಿರ್ತೀನಿ ಅಂತ ಪ್ರಯತ್ನ ಪಡ್ಬೇಕಾದ್ರೆ ಎಲ್ಲೋ ತಪ್ಪು ಮಾಡ್ಬಿಟ್ಟು ಅಯ್ಯಯ್ಯೋ ತಪ್ಪು ಮಾಡ್ಬಿಟ್ನಲ್ಲ, ಈಗ ಧರ್ಮಶಾಸ್ತ್ರ ಈ ತಪ್ಪಿಗೆ ಏನ್ ಶಿಕ್ಷೆ ಇಟ್ಟಿದೆ, ಓಹೋ ಮರಣದಂಡನೆ, ನನ್ನ ಮರಣಕ್ಕೆ ಪಾತ್ರ ಆಗ್ಬಿಟ್ಟೆ. ಆಯ್ತು, ಮಾರನೇ ದಿನ ಪ್ರಯತ್ನ ಮಾಡೋದಂದ್ರೆ
ಮಾಡಿದ್ರೆ ತಪ್ಪು ಮಾಡ್ತೀನಿ, ಹೀಗೆ ತಪ್ಪು ಮಾಡಿ ಮಾಡಿ ನನ್ ಮರಣಕ್ಕೆ ಪಾತ್ರ ಆಗ್ಬಿಟ್ಟೆ, ನಾನು ಇಲ್ಲಿ ಜೀವ ಪಡ್ಕೊಳಕ್ ಬೇಕಂತ ಬಂದೆ ಆದ್ರೆ ಮರಣಕ್ಕೆ ಒಳಗೆ ಹೋಗ್ಬಿಟ್ಟೆ, ಯಾರು ಇದನ್ನ ಇದರಿಂದ ನನ್ನ ಬಿಡಿಸ್ತಾರೆ ಅಂತ ಗೋಳಾಡ್ತಾರೆ. ಇದು ಅಪೊಸ್ತಲ ಪಾಲ್ ಅವರ ಒಂದು ಮಾತಲ್ಲ, ಪ್ರತಿಯೊಬ್ಬ ಮನುಷ್ಯನು ಇನ್ನು ಸ್ಪಷ್ಟವಾಗಿ ಮೊದಲನೇ ಒಂದು ವಿಷಯ ಏನಪ್ಪ ಅಂದ್ರೆ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರುವಂತ ಪ್ರತಿಯೊಬ್ಬ ನೀತಿ ಉಳ್ಳ ದೇವರ ಮನುಷ್ಯನ ಕೂಗು ಇದು, ಆತನ ಹೃದಯದ ಭಾವನೆ ಇದು. ನಾನು ಧರ್ಮಶಾಸ್ತ್ರದಲ್ಲಿ ಇದ್ಬಿಟ್ಟು ಒಳ್ಳೆಯವ್ರ ತರ ಆಕ್ಟಿಂಗ್ ಮಾಡೋದು ಅವ್ರಿಗೆಲ್ಲ ಇದು ನಟನೆ ಮಾಡೋಕ್ಕೆ ವೇಷ ಮಾಡ್ಕೋ ವೇಷ ಹಾಕೊಂತಾರೆ, ಅವ್ರಿಗೆ ಇದು ಆಗಲ್ಲ. ಯಾಕಂದ್ರೆ ಅವ್ರು ಏನ್ ತಿಳ್ಕೊಂತಾರೆ, ಸದಸ್ಯರು ಪರಿಸರೋ ನಾನು ಕರೆಕ್ಟ್ ಆಗಿದ್ದೀನಪ್ಪ, ನಾನು ವಾರಕ್ಕೆ ಕರೆಕ್ಟ್ ಆಗಿ ಉಪವಾಸ ಮಾಡ್ತೀನಿ, ದೇವ್ರ ಕೂಡ ದಶಮಭಾಗ ಕರೆಕ್ಟ್ ಆಗಿ ಕೊಡ್ತೀನಿ, ಆಲಯ ಕರೆಕ್ಟ್ ಆಗಿ ಹೋಗ್ತೀನಿ, ಬೈಬಲ್ ಕರೆಕ್ಟ್ ಆಗಿ ಓದ್ತೀನಿ, ಈ ತರ ಒಂದು ಹೊರನೋಟಿಲ್ಲ ಭಾವನೆಗಳನ್ನ ಲೆಕ್ಕಾಚಾರ ಮಾಡಿರ್ತಾರೆ. ಬಟ್ ತಮ್ಮಲ್ಲಿರುವಂತ ಪಾಪಗಳನ್ನ ಗಮನಿಸಿರಲ್ಲ ಅವರು. ಅಪೊಸ್ತಲ ಪಾಲ್ ತನ್ನ ಧರ್ಮಶಾಸ್ತ್ರ ಹೇಳುವಂತ ವಿಷಯಗಳನ್ನ ಗಮನದಲ್ಲಿರ್ತಾರೆ. ದೇವ್ರು ಹೇಳುವಂತ ನೀತಿ ಅಂದ್ರೆ ದೇವ್ರ ನೀತಿನ ತುಂಬಾ ದೊಡ್ಡದಾಗಿ ಅರ್ಥ ಮಾಡ್ಕೊಳ್ಳೋದೇನ್ ಬೇಕಾಗಿಲ್ಲ. ನಿನ್ನ ತಂದೆಯ ದೇವನು ಪೂರ್ಣ ಪ್ರಾಣದಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮ ಪ್ರೀತಿ ಮಾಡೋ, ನಿನ್ನಂತೆಯೇ ಬೇರೆಯವನ್ನ ಪ್ರೀತಿ ಮಾಡುವಂತ ಈ ಆಜ್ಞೆಗಳಲ್ಲಿ ಎಲ್ಲಿ ಮೀರುವಿಕೆನ ಆಗುತ್ತೋ, ಎಲ್ಲಿ ಅದನ್ನ ಬ್ರೇಕ್ ಮಾಡಿರ್ತಾರೆ ಅದನ್ನ ಕಂಡುಹಿಡಿತಾರೆ. ಆಗ ಧರ್ಮಶಾಸ್ತ್ರ ಇದಕ್ಕೆ ಏನ್ ಹೇಳುತ್ತೆ, ಒಂದೇ ವಿಷಯ ಮಾತಾಡುತ್ತೆ ಧರ್ಮಶಾಸ್ತ್ರ ಅಷ್ಟೇ. ಏನ್ ಮಾತಾಡುತ್ತೆ, ಡೆತ್, ಮರಣ, ಬೇರೆ ದಾರಿನೇ ಇಲ್ಲ, ಬೇರೆ 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 ಮಾತೆ ಮಾತ್ರ ಅಲ್ಲ. ನೀವಿನ್ನ ಹತ್ತು ಸರಿ ಧರ್ಮಶಾಸ್ತ್ರ ಅಂತ ಕೇಳಿದ್ರೆ ಧರ್ಮಶಾಸ್ತ್ರ ಒಂದೇ ಮಾತೆ, ಧರ್ಮಶಾಸ್ತ್ರ ಮರಣ ಅಂದ್ರೆ ಪಾಪದ ಸಂಬಳ ಮರಣ, ಪಾಪ ಮಾಡಿದ್ಯಾ ಡೆತ್. ಇದನ್ನ ಬಿಟ್ಟು ಮುಂದುವರಿಯೋದಕ್ಕೆ ಒಂದೊಂದು ಸ್ಟೆಪ್ ಇಡೋದಕ್ಕೆ ಅವಕಾಶ ಇಲ್ಲ, ಬೇರೆ ಡೋರೇ ಇಲ್ಲ. ಆದ್ರೆ ಅಪೊಸ್ತಲ ಪಾಲ್ ಯೇಸು ಕ್ರಿಸ್ತನ ವಿಷಯನ ಅರ್ಥ ಮಾಡ್ಕೊಂತಾರೆ. ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಎಲ್ಲೂ ಕೂಡ ಕೃಪೆ ಇರ್ಲಿಲ್ಲ ಅಲ್ವಾ, ಅದೇ ಕರ್ತನದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಸಿಕ್ತು ನಮ್ಗೆ. ಕರ್ತನದ ಯೇಸು ಕ್ರಿಸ್ತನ ಮಾಡ್ತಾ ಇದ್ರೆ ನಮ್ಮ ಪಾಪಗಳನ್ನ ನೋಡಲ್ಲ, ಆ ಪಾಪಗಳಿಂದ ಹೊರಡೆ ಬರೋದಕ್ಕೆ ಕೃಪೆ ಮೇಲೆ ಕೃಪೆ ಕೊಡ್ತಾರೆ, ಸತ್ಯ ಜ್ಞಾನವನ್ನು ಕೊಡ್ತಾರೆ. ಕೃಪೆಯು ಸತ್ಯವು ಕರ್ತನದ ಯೇಸು ಕ್ರಿಸ್ತನ ಮೂಲಕ ಬಂತು. ಆದ್ರಿಂದ ಯಾವಾಗ ನಾನು ಕ್ರಿಸ್ತನಿಗೆ ಒಳಪಟ್ಟಿದ್ದೀನೋ ಅವಾಗ ಈ ಒಂದು ವಾಕ್ಯವನ್ನ ಎಲ್ಲಿ ಹೇಳ್ತಾರೆ ಅಂದ್ರೆ ಏಳನೇ ಅಧ್ಯಾಯದ ಕೊನೆ ಭಾಗದಲ್ಲಿ ಮಾತಾಡಿ ಎಂಟನೇ ಅಧ್ಯಾಯಕ್ಕೆ ಬರ್ತಾರೆ. ಹೋದ್ ನೋಡ್ರಿ ಯುವ ಪರಂದ್ರೆ 7:24 ಎಂತ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಈಗ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪವನ್ನೆಂಬ ನಿಯಮಕ್ಕೆ ಆಳಾಗಿಯೂ ನಡ್ಕೊಳ್ಳುವವನಾಗಿದ್ದೇನೆ. ಅಂತ ಏನ್ ಮಾಡ್ತಾರೆ, ಎಂಟನೇ ವಾಕ್ಯದಲ್ಲಿ ಬರ್ತಾರೆ, ಎಂಟನೇ ಅಧ್ಯಾಯ ಎಂಟನೇ ಅಧ್ಯಾಯ ಒಂದನೇ ವಾಕ್ಯ ಓದಿ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಕರೆಕ್ಟ್, ಕಂಟಿನ್ಯೂ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಸಾಕು ಅಲ್ವಾ, ಏನಪ್ಪಾ ಇಲ್ಲಿ ಆಯ್ತು ಅನ್ಕೊಂಡ, ಧರ್ಮಶಾಸ್ತ್ರದಲ್ಲಿದ್ದಾಗ ಮರಣದಲ್ಲಿದ್ದ ನಾನು ಕ್ರಿಸ್ತನಡೆಗೆ ಬಂದಾಗ ಧರ್ಮಶಾಸ್ತ್ರದ ಯಾವುದೇ ನೀತಿ ನಿಯಮ ಯಾವುದೇ ಒಂದು ಅಧಿಕಾರ ನನ್ನ ಮೇಲೆ ಚಲಾಯಿಸಲ್ಲ. ನೋಡು, ನೀನ್ ಪಾಪ ಮಾಡಿದೀಯಾ, ನಿಮ್ಗೆ ಮರಣ ಇದೇನು ಅಂತ ಹೇಳುವಂತ ವಿಷಯ ನನ್ಗೆ ಅನ್ವಯವಾಗೋದೇ ಇಲ್ಲ. ಆದ್ರೆ ಕರ್ತನದ ಯೇಸುಕ್ರಿಸ್ತನ ಮೂಲಕ ನಮ್ಗೆ ಏನ್ ಸಿಗ್ತಾ ಇದೆ, ಕೃಪೆ ಸಿಗ್ತಾ ಇದೆ ಅಲ್ವಾ. ನೀನ್ ಬಲಹೀನ ಆಗಿದೆ, ಪಾಪ ಮಾಡಿದೆ, ಅದನ್ನ ಪಾಪದ ಹೊರಡೆ ಬರೋದಕ್ಕೆ ನಾನು ಕೃಪೆಯನ್ನ ಕೊಡ್ತೀನಿ. ಆ ಕೃಪೆನ ಇಟ್ಕೊಂಡು ನೀನ್ ಏನ್ ಮಾಡೋ, ನೀನ್ ಪಾಪ ಮಾಡಿದೆ ಅಂತ ಭಾವನೆಯನ್ನ ತೆಗೆದಾಕಿ ಮತ್ತೆ ಪಾಪವನ್ನು ಬಿಟ್ಟು ಮೇಲೆ ಬರೋದಕ್ಕೆ ಪ್ರಯತ್ನ ಪಡು, ಸತ್ಯವನ್ನು ಅರ್ಥ ಮಾಡ್ಕೋ. ಈ ರೀತಿಯಾದಂತ ಒಂದು ವಿಷಯ ನಮ್ಗೆ ಏನ್ ಮಾಡ್ತಂದ್ರೆ ಈ ಒಂದು ದುರಾವಸ್ಥೆಯಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತೆ ಅನ್ನೋ ವಿಷಯನೇ ಇಲ್ಲಿ ನೋಡ್ತೀವಿ ಅಲ್ವಾ. ಅದಕ್ಕೆ ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ಅಂದ್ರೆ ಮರಣಕ್ಕೆ ಒಳಗಾದ ಏನ್ ಹೇಳ್ತಾರೆ, ಆಲ್ರೆಡಿ ಧರ್ಮಶಾಸ್ತ್ರದ ಮರಣವನ್ನು ಹೊಂದ್ಬಿಟ್ಟಿದ್ದೀನಿ ಅನ್ನೋ ವಿಷಯ ಅಲ್ಲಿ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ತೀವಿ. ಓಕೆ, ಪ್ರಶ್ನೆ ನಂಬರ್ 12. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ತನಿಗೆ ಹೇಗೆ ಪ್ರಾರ್ಥಿಸಿದನು? ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ತನಿಗೆ ಹೇಗೆ ಪ್ರಾರ್ಥಿಸಿದನು? ಮುಂದೆ ನಿನ್ನ ಚಿತ್ತವಾದರೆ ಮರಣದಿಂದ ತಪ್ಪು. ಯೇಸು ಕ್ರಿಸ್ತ ಹೇಳೋದು ಪ್ರಾರ್ಥನೆ ಮಾಡ್ತಾರೆ. ಎಸ್, ಕರೆಕ್ಟ್. ಈ ವಾಕ್ಯ ಇದಕ್ಕೆ ಸಂಬಂಧಪಟ್ಟಂತ ಒಂದು ವಾಕ್ಯ ಇದೆ. ನಾವು ಗುರುವಾರ ನೋಡ್ತೀವಲ್ಲ ಸ್ಟಡಿಯಲ್ಲಿ ಹೇಳಿದೆ, ಈ ಪಾತ್ರೆಯಿಂದ ನಮ್ಮ ಚಿತ್ತವಾದ್ರಂತ ಹೇಳ್ಬೋದು.
ಓಕೆ ಬೇರೆ ಸರಿ ಉತ್ತರವನ್ನು ನೋಡೋಣ ಇಬ್ರಿಯದವರಿಗೆ ಐದನೇ ಅಧ್ಯಾಯ ಎಲ್ಲನೇ ವಾಕ್ಯ ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಏನಂತೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಅಲ್ವಾ ನೋಡಿ ಕ್ರಿಸ್ತರು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಅಂದ್ರೆ ಯಾರು ತಂದೆಯಾದ ದೇವರು ಆಯ್ತಲ್ವಾ ತಂದೆಯಾದ ದೇವರಾಗಿ ಏನ್ ಮಾಡ್ತಾರೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಈ ಒಂದು ಪ್ರಶ್ನೆ ಉತ್ತರ ಏನಪ್ಪಾ ಅಂದ್ರೆ ಇದು ಹೇಗೆ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಯನ್ನು ಸಮರ್ಪಿಸಿದರು ಅನ್ನೋಂಥ ವಿಷಯ ಇಲ್ಲಿ ಬರುತ್ತೆ ಇಲ್ಲಿಗೆ ನಮ್ಮ ಒಂದು ಕ್ವಿಜ್ ಇಲ್ಲಿಗೆ ಮುಕ್ತಾಯವಾಯಿತು ಸುದೇವ್ ಮಕ್ಳು ಇಲ್ಲಿ ಈ ಮರಣ ಅನ್ನುವಂತ ಒಂದು ಸಬ್ಜೆಕ್ಟ್ ಮರಣ ಅನ್ನುವಂತ ಒಂದು ಟಾಪಿಕ್ ಇದೆಯಲ್ಲ ಈ ಮರಣ ಅಂತ ಹೇಳಿದ ತಕ್ಷಣ ದೇವ್ರ ಮಕ್ಳಿಗೆ ನಾನಾ ಅರ್ಥವಿದೆ ಅಂತ ನಮ್ಮ ಮತ್ತೆ ಹೇಳಿ ಇನ್ನೊಂದು ರೀತಿ ನೋಡ್ಬೇಕಾದ್ರೆ ಈ ಮರಣ ಅನ್ನೋದು ಖಂಡಿತವಾಗ್ಲು ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಜನರಿಗೆ ಇದ್ದೇ ಇರುತ್ತೆ ಡೆತ್ ಅನ್ನೋದನ್ನ ತಪ್ಪಿಸ್ಕೊಳಕ್ಕೆ ಸಾಧ್ಯತೆನೇ ಇಲ್ಲ ಅದರಿಂದ ನಮ್ಗೆ ಈಡು ಬಲಿ ಗೊತ್ತಿದೆ ಈಡು ಬಲಿ ಗೊತ್ತಿರೋದ್ರಿಂದ ಇಡೀ ಲೋಕವನ್ನ ದೇವ್ರೇನ್ ಮಾಡ್ತಾರೆ ವಿಮೋಚನೆ ಬಲಿನ ತನ್ನ ಮಗನ ಮೂಲಕ ಏನ್ ಮಾಡಿದ್ರೆ ವಿಮೋಚನೆ ಬಲಿ ಕೊಟ್ಟಿದ್ದಾರೆ ಎಲ್ಲರೂ ಮತ್ತೆ ಪುನರ್ತನವಾಗಿ 1000 ವರ್ಷ ಅಲ್ಲಿ ಬರ್ತಾರೆ ಅದರಿಂದ ಮರಣದ ಒಂದು ಇದು ಏನಾಗುತ್ತೆ ನಾಶ ಆಗುತ್ತೆ ಮರಣ ಇರೋ ಇರಲ್ಲ ಪರಿಗಣಿಸಲ್ಪಡುವಂತ ಕೊನೆಯ ಶತ್ರು ಯಾವ್ದಪ್ಪ ಅಂತ ನೋಡಿದ್ರೆ ಮರಣ ದೇವ್ರ ಮರಣವಿಲ್ಲದೆ ಏನ್ ಮಾಡ್ತಾರೆ ಇಡೀ ಲೋಕದ ಕಣ್ಣೀರನ್ನು ಹೊರಸಾಕ್ತಾರೆ ಅಂತ ಗೊತ್ತು ಆದ್ರೆ ಈ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮರಣದ ದಿನಗಳನ್ನ ನೆನಪು ಮಾಡ್ಕೊಳ್ಬೇಕಾದ್ರೆ ದೇವ್ರ ಮಕ್ಕಳು ಒಂದು ವಿಶೇಷವಾದ ರೀತಿಯ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಬೇಕು ಏನಪ್ಪಾ ಅಂದ್ರೆ ನಾವು ಸಾಯ್ತೀವಿ ನಾವು ಪ್ರತಿದಿನ ಜೀವಿಸ್ಬೇಕಂತ ಯಾವಾಗ್ಲೂ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಯಾಕಂದ್ರೆ ನಾವು ಏನ್ ಮಾಡಿದೀವಿ ಜೀವ ಬಲಿಯಾಗಿ ಒಪ್ಪಿಸ್ತಿದ್ವಿ ಜೀವ ಬಲಿ ನಮ್ಮನ್ನ ಅರ್ಪಣೆ ಮಾಡಿದೀವಿ ಸಮರ್ಪಣೆ ಮಾಡಿದ್ವಿ ಸಜೀವ ಯಜ್ಞವಾಗಿ ಕೊಟ್ಬಿಟ್ಟಿದ್ವಿ ಕರೆಕ್ಟ್ ಅಲ್ವಾ ಈ ಸಜೀವ ಅನ್ನುವ ಯಜ್ಞ ಅನ್ನುವಂತ ಟಾಪಿಕ್ ಯಾವುದೇ ಧರ್ಮದಲ್ಲಿ ಇಲ್ಲ ಯಾವುದೇ ಧರ್ಮದ ಜನರು ಗೊತ್ತಿಲ್ಲ ನಿಜವಾಗ ಸಜೀವ ಯತ್ನ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಮೀನಿಂಗ್ಲೆಸ್ ಅವ್ರಿಗೆ ಅರ್ಥನೇ ಆಗಲ್ಲ ಅವ್ರಿಗೆ ಹೇಳಿದ್ರೆ ನಮ್ಗೆ ಮಾತ್ರ ಅರ್ಥ ಆಗೋದು ಅಂದ್ರೆ ಭೂಮಿಯಲ್ಲಿ ನಾವು ಬದುಕಿದ್ವಿ ಆದ್ರೆ ನಿಜವಾಗ್ಲೂ ಸಾಯ್ತಾ ಇರ್ತೀವಿ ಕರೆಕ್ಟ್ ಅಲ್ವಾ ಪ್ರತಿದಿನ ಈ ಸಾವು ಯಾವುದಕ್ಕೆ ಯಾವುದ ವಿಷಯದಲ್ಲಿ ಇರ್ಬೇಕು ಅಂತ ನೋಡ್ಬೇಕಾದ್ರೆ ಕ್ರಿಸ್ತನಿಗೋಸ್ಕರ ಪ್ರತಿದಿನ ನಾನು ಜೀವಿಸ್ಬೇಕು ಲೋಕಕ್ಕೋಸ್ಕರ ನನ್ನ ಮಾಂಸ ಬಲಹೀನತೆಗೋಸ್ಕರ ಪ್ರತಿದಿನ ನಾನು ಸಾಯ್ತೀನಿ ಕರೆಕ್ಟ್ ಅಲ್ವಾ ಅನ್ನುವಂತ ಅರ್ಥ ನಮ್ಗೆ ಬಂದ್ಮೇಲೆ ಮರಣ ಅನ್ನೋದು ನಮಗೆ ದೊಡ್ಡ ವಿಷಯನೇ ಅಲ್ಲ ಯಾಕಂದ್ರೆ ನಾನು ಪ್ರತಿದಿನ ಸಾಯ್ತಾ ಇದ್ದೀನಿ ಪ್ರತಿದಿನ ಸಾಯುವವರೆಗೆ ಮರಣ ಅನ್ನೋ ದೊಡ್ಡ ವಿಷಯ ಅಲ್ಲ ಇನ್ನೂ ಹೆಚ್ಚಾಗಿ ಆ ಮರಣವನ್ನ ನಾವು ಅನುಭವಿಸ್ಬೇಕಂತ ಇಷ್ಟಪಡ್ತೀನಿ ಒಂದು ದಿನ ನಾನು ಏನ್ ಮಾಡ್ಬೇಕು ಈ ಮರಣದಲ್ಲಿ ಸಂಪೂರ್ಣವಾಗಿ ನಾನು ಇದರಿಂದ ಬಿಡುಗಡೆ ಆಗ್ಬೇಕಂತ ಆಸೆ ಪಡ್ತೀನಿ ಮರಣವನ್ನ ನೋಡಿದ್ರೆ ಭಯ ಬರಲ್ಲ ಯಾರು ಭಯ ಬರಲ್ಲ ಯಾರು ನೀತಿ ನ್ಯಾಯಗಳನ್ನ ಮಾಡ್ಕೊಂಡು ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಂಡು ನಿಜವಾದ ಪ್ರೀತಿನ ತೋರಿಸ್ಕೊಂಡಿರ್ತಾರೋ ಆ ಮರಣವನ್ನ ಎದುರು ನೋಡುವರಾಗಿರ್ತಾರೆ ಏ ನಮ್ಗಿರುವಂತ ವಿಷಯ ಏನಪ್ಪಾ ಅಂದ್ರೆ ಮರಣ ನಮ್ಮೆಲ್ರಿಗೂ ಬರುತ್ತೆ ಆದ್ರೆ ಹೇಗೆ ಸಾಯ್ಬೇಕು ಅನ್ನೋದು ಯಾರ ಕೈಲಿ ಇದೆ ಗೊತ್ತಾ ನಮ್ ಕೈಲೇ ಇದೆ ಯಾವಾಗ ಬೇಕಾದ್ರೂ ಮರಣ ಬರುತ್ತೆ ದೇವ್ರ ಅದ್ ಮಾಡ್ತಾರೆ ಯಾವಾಗ ಬೇಕಾದ್ರೂ ಆ ಡೆತ್ ನಮ್ಗೆ ಇಟ್ಟಿರ್ತಾರೆ ಬಟ್ ಯಾವ ರೀತಿ ಸಾಯ್ಬೇಕು ಅನ್ನೋಂತ ಒಂದು ಅವಕಾಶ ನಮ್ ಕೈಲಿದೆ ಅಲ್ವಾ ಒಂದು ದಿನ ಸಾಯೋದ್ ಬಗ್ಗೆ ಯೋಚನೆ ಮಾಡ್ಬೇಡಿ ಪ್ರತಿ ದಿನ ಸಾಯೋದ್ ಬಗ್ಗೆ ಯೋಚನೆ ಮಾಡಿ ಒಂದು ದಿನ ಯಾವತ್ತೊಂದ್ಸರಿ ಸಾಯ್ತೀವಿ ಪ್ರತಿದಿನ ಸಾಯೋದ್ ಬಗ್ಗೆ ನಾವೇ ಯೋಚನೆ ಮಾಡಿ ಇವತ್ತು ನಾನು ಸಾಯ್ತೀನಿ ಇವತ್ತು ನಾನು ಯಾವ ವಿಷಯಕ್ಕೆ ಸಾಯ್ತೀನಿ ಇವತ್ತು ನಾನು ನಿಜವಾಗ್ಲು ಸತ್ತಿದ್ನಾ ಇಲ್ಲ ಕ್ರಿಸ್ತನಿಗೋಸ್ಕರ ಬದುಕಿದೀನ ಲೋಕಕ್ಕೆ ಸತ್ತಿದ್ದೀನ ಅನ್ನೋದನ್ನ ನಾನೇ ಯೋಚನೆ ಮಾಡಿ ಕರೆಕ್ಟ್ ಆ ನನ್ ಕೈಲಿದ್ಯಾ ಆದ್ರೆ ಈ ಮಾಂಸಿಕ ಡೆತ್ ಅನ್ನೋದು ಯಾವತ್ತೊಂದ್ಸರಿ ಬರುತ್ತೆ ಮಾಂಸಿಕ ಡೆತ್ ಅನ್ನೋದು ಮಾಂಸಿಕದಲ್ಲಿ ಮರಣ ಅನ್ನೋದು ನಮ್ಮ ದೇಹದಲ್ಲಿ ಶ್ವಾಸ ನಮ್ಮನ್ನ ಬಿಟ್ಟು ಈಚೆ ಹೋಗುವಂತ ಸನ್ನಿವೇಶ ಅದು ಯಾವಾಗ ಬೇಕಾದ್ರೆ ಬರ್ಬೋದು ಅಲ್ವಾ ಅದು ದೊಡ್ಡ ವಿಷಯ ಅಲ್ಲ ಅದೇನು ಎಲ್ರಿಗೂ ಇದ್ದೇ ಇರುತ್ತೆ ಕರೆಕ್ಟ್ ಆದ್ರೆ ತುಂಬಾ ಏನಂತೀವಿ
ನಾವು ಮೋಸ ನಮ್ಮನೆ ನಾವು ಮೋಸ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಯಾವ್ದಪ್ಪ ಅಂದ್ರೆ, ಪ್ರತಿದಿನ ನಾವು ಸಾಯದೇ ಇದ್ದಾಗ ಆ ಮರಣ ನಮ್ಗೆ ತುಂಬಾ ಡೇಂಜರ್ ಆಗಿರುತ್ತೆ. ಪ್ರತಿದಿನ ನಾವು ಸಾಯೋರಾಗಿದ್ರೆ ಆ ಮರಣ ನಮ್ಗೆ ತುಂಬಾ ಶ್ರೇಷ್ಠವಾಗಿರುತ್ತೆ. ಕರೆಕ್ಟಾ? ಆದ್ರಿಂದ ದೇವ್ರ ಮಕ್ಳಿಗೆ ಯಾವ ರೀತಿ ಮರಣವನ್ನು ಹೊಂದ್ಬೇಕು ಅನ್ನೋದು ನಿರ್ಧಾರ ನಮ್ಮ ಕೈಯಲ್ಲೇ ಇದೆ. ಪ್ರತಿದಿನ ನಾನು ಸಾಯ್ತಾ ಇದ್ದೀನ. ಕರ್ತನದ ನೋಡಿ ಒಂದು ವಾಕ್ಯ, ತನ್ನನ್ನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನ ಆಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ, ಎಂತ ಒಂದು ಯಾಕೆ ಈ ಒಂದು ಮರಣದಲ್ಲಿ ಕರ್ತನ ಒಂದು ಭಾವನೆಗಳನ್ನ ಅರ್ಥ ಮಾಡ್ತಾರೆ ಅಲ್ವಾ? ಒಬ್ಬ ವ್ಯಕ್ತಿ ಮರಣಕ್ಕೆ ಭಯಪಡ್ತಾನಂದ್ರೆ ಹಲವಾರು ಕಾರಣ ಇರುತ್ತೆ. ಫಸ್ಟ್, ಒಂದ್ ವೇಳೆ ತಾನು ಭೂಮಿಯಲ್ಲಿ ಹಲವಾರು ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಅದನ್ನು ನೆರವೇರಿಸದೆ ಹೋಯ್ತು ಅಂದಾಗ, ನಾನಿವತ್ತು ಇಲ್ಲ ನಾಳೆ ಸಾಯ್ತೀನಿ ಅಂದಾಗ ಮನಸ್ಸು ಕಷ್ಟವಾಗುತ್ತೆ. ಇಲ್ಲ ತನ್ನ ಕುಟುಂಬದವರಿದ್ದಾಗ, ಹೆಂಡತಿ ಮಕ್ಕಳು ಎಲ್ಲರ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾಗ, ಇವತ್ತು ನಾಳೆ ನಾನು ಸಾಯ್ತೀನಿ ಅಂದಾಗ ಬಿಟ್ಟೋಗೋದು ಮನಕ್ಕೆ ಮನಸ್ಸು ಕಷ್ಟವಾಗುತ್ತೆ. ಇಲ್ಲ ನಾನು ಕೆಟ್ಟವನಾಗಿದ್ದಾಗ ಒಳ್ಳೆಯವನಾಗ್ಬೇಕಂತ ನಾನು ಪ್ರಯತ್ನ ಪಟ್ಟಾಗ ಒಳ್ಳೆಯವನಾಗ್ದೇನೆ ನಾನು ಸಾಯ್ತೀನಿ ಅಂತ ಹೇಳಿದಾಗ ತುಂಬಾ ಕಷ್ಟವಾಗುತ್ತೆ. ನಿಜ ಹೇಳ್ಬೇಕಾದ್ರೆ ಭೂಮಿಯಲ್ಲಿ ನಾನು ಆಸೆ ಪಟ್ಟದನ್ನೆಲ್ಲ ನೆರವೇರಿಸಕ್ಕಾಗಿಲ್ಲ, ಅತೃಪ್ತಿಯಿಂದ ಒಬ್ಬ ವ್ಯಕ್ತಿ ಸಾಯ್ತಾರಂತೆ ತುಂಬಾ ಕಷ್ಟವಾಗುತ್ತೆ. ಇಷ್ಟು ಬೇಗ ನಾನು ಸಾಯ್ತಾ ಇದ್ದೀನ, ಕರೆಕ್ಟ್ ಅಲ್ವಾ? ಈ ಪ್ರಪಂಚದ ಒಂದು ವಿಷಯ ಹಾಗೆ ಇರುತ್ತೆ. ಈ ಪ್ರಪಂಚದಲ್ಲಿರುವಂತ ಜನರು ಏನ್ ಮಾಡ್ತಾರೆ, ಒಂದ್ ವೇಳೆ ಆ ಮರಣದ ವಿಷಯ ಬಂದಾಗ ಯಾರಾದ್ರೂ ಡಾಕ್ಟರ್ ನಮ್ಗೆ ಏನಾದ್ರು ಬಲವಾದ ರೋಗ ಇದ್ದಾಗ ಟೈಮ್ ಕೊಟ್ಬಿಟ್ರೆ, ನೋಡಪ್ಪ ನಿಮ್ಗೆ 1 ವರ್ಷ 2 ವರ್ಷ ಇಲ್ಲ 1 ತಿಂಗಳು 3 ತಿಂಗಳು ಆತರ ಡೇಟ್ ಕೊಟ್ಬಿಟ್ರೆ ಏನಾಗಿರುತ್ತೆ ನಮ್ ಲೈಫ್? ಹೊಟ್ಟೋಗ್ಬಿಡುತ್ತೆ, ಅಲ್ಲೇ ಅಲ್ಲೇ ಸತ್ತೋಗಿರ್ತೀವಿ ನಾವು. ಲೈಫ್ ಮುಗ್ದೋಗಿರುತ್ತೆ. ಚೇನ ಈ ಚಿಕ್ಕ ವಯಸ್ಸಲ್ಲಿ ನನ್ನ ಲೈಫ್ ಹೋಗ್ತಾ ಇದೆಯಲ್ಲ, ಪ್ರಪಂಚದ ಏನೋ ಅನುಭವಿಸ್ಬೇಕಾಯ್ತಲ್ಲ, ಏನು ಅನುಭವಿಸಿದ್ರೆ ಹೊಟ್ಟೋಗ್ತೀನಲ್ಲ ಅನ್ನುವಂತ ಮನುಷ್ಯನ ಒಂದು ವೇದನೆ ಕಷ್ಟವನ್ನ ಅವನ ತುಂಬಾ ಬಲಹೀನ ಮಾಡ್ಬಿಡುತ್ತೆ ಅಲ್ವಾ? ಇನ್ ಕೆಲವರು ಜೀವನ ಬೇಡ ಅಂತ ಸೂಸೈಡ್ ಮಾಡ್ಕೊಳ್ಳೋರು ಉಂಟು. ಬೇಡಪ್ಪ ಈ ಲೈಫ್ ನನ್ಗೆ ಬೇಡವೇ ಬೇಡ, ಸತ್ತೋಗ್ಬಿಡ್ತೀನಿ, ಯಾಕಂದ್ರೆ ಜೀವನದಲ್ಲಿ ನಾನು ಏನು ಮಾಡಕ್ಕಾಗ್ಲಿ, ಹಲವಾರು ಮಿಸ್ಟೇಕ್ ನ ಮಾಡ್ಕೊಂಡ್ಬಿಟ್ಟಿದೀನಿ, ಈ ಭೂಮಿಯಲ್ಲಿ ತಲೆ ತಲೆ ಎತ್ತಿ ನನ್ನ ಮೇಲೆ ಬದುಕಕ್ಕಾಗಲ್ಲ ಅನ್ನುವಂತ ರೀತಿಲಿ ಇರ್ತಾರೆ. ನೋಡಿ ಮರಣ ಅನ್ನೋದು ಹಲವಾರು ರೀತಿಯಲ್ಲಿ ಇದೆ. ಅಂದ್ರೆ ಕರ್ತನ ದೇಶಕ್ಕೆ ತಗೊಳ್ರಿ, ಅವರು ಇಂತಹ ಒಂದು ವಿಷಯಕ್ಕೆ ಏನ ಸಂಬಂಧಪಟ್ಟವರಾಗಿದ್ರ? ಮನುಷ್ಯರ ರೀತಿ ಮರಣಗಳು ಭಯಕ್ಕೆ ಭಯ ಆತನಿಗೆ ಏನಾದ್ರು ಇತ್ತ? ಇಲ್ಲ. ನಮ್ಮನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಅದು. ಮನುಷ್ಯರು ದೇವರಿಗೆ ಅವಿಧೇಯರಾದ್ರಿಂದ ಈ ಭಯ ಎಲ್ಲ ಮನುಷ್ಯನಿಗೆ ಹಿಡ್ಕೊಳ್ತು. ಆದಾಮ್ ದೇವರಿಗೆ ಅವಿಧೇಯರಾದ್ರಿಂದ ಇಂತಹ ಮರಣದ ಭಯ ಮನುಷ್ಯನಿಗೆ ಬಂದ್ಬಿಡ್ತು. ಅಯ್ಯೋ ನಾ ಸಾಯ್ತೀನಿ, ನಾನೇನಾದ್ರೂ ಮರದ ಹಣ್ಣನ್ನ ತಿಂದೇ ಇದ್ರೆ, ಸಾವು ಅನ್ನೋದನ್ನ ಬರ್ತಾ ಬರ್ದೇ ಇದ್ರೆ, ಈ ಸಾವಿಗೆ ಸಂಬಂಧಪಟ್ಟಂತ ಮರಣ ಇದು ರೋಗ ಕಷ್ಟ ವೇದನೆ ಮನಸ್ಸಿನ ನೋವು ಟೆನ್ಷನ್ ಬಿಪಿ ಶುಗರ್ ಈ ತರ ಹಲವಾರು ವಿಷಯ ಇದೆಲ್ಲ ಆಕ್ಸಿಡೆಂಟ್ ಇಂಥದ್ ಯಾವ್ದು ಕೂಡ ರೀತಿಯಲ್ಲಿ ನಾನು ಸಾಯ್ದೆ ಹೇಳ್ಬೋದಾಯ್ತಲ್ಲ, ಇದು ಮನುಷ್ಯನಿಗೆ ಅನ್ವಯವಾಗುತ್ತೆ. ಕರ್ತನದ ಯೋಚಿಸ್ತು ಎಲ್ಲ ಅನ್ವಯವಾಗುತ್ತೆ. ಅಥವಾ ಒಬ್ಬ ಪರಿಪೂರ್ಣವಾದಂತ ವ್ಯಕ್ತಿ ಅವರು ನಾನು ಸಾಯ್ಬೇಕಾ ನಾನು ಸತ್ತೋಗ್ಬಿಡ್ತೇನೆ ಅಂತ ಭಯ ಏನಕ್ಕೆ ಅವರಿಗೆ? ಅವಶ್ಯಕತೆನೇ ಇಲ್ಲ ಅವರಿಗೆ, ಯಾಕಂದ್ರೆ ಅವ್ರ ಮೇಲೆ ಯಾವತ್ತು ಡೆತ್ ಇಲ್ಲ, ಡೆತ್ ಪೆನಾಲ್ಟಿನೇ ಇಲ್ಲ, ಮರಣ ದಂಡನೆ ತೀರ್ಪು ಅವ್ರ ಮೇಲೆ ಇಲ್ವೇ ಇಲ್ಲ ಅಲ್ವಾ? ಮರಣ ದಂಡನೆ ನಿನಗೆ, ನೀನ್ ತಪ್ಪು ಮಾಡಿದ್ಯಪ್ಪ ನಿನಗೆ ಶಿಕ್ಷೆ ಕೊಡ್ಬೇಕು ನೋಡು, ಪಾಪದ ಸಂಬಳ ಮರಣ ಅಲ್ವಾ? ಈ ಮರಣ ಅನ್ನೋದು ಯಾರ ಕೈಲಿದೆ ಅಂದ್ರೆ ದೇವ್ರು ಕೊಡ್ತಾರೆ ಮರಣ. ದೇವರ ಧರ್ಮಶಾಸ್ತ್ರ ಅಂದ್ರೆ ದೇವರ ನೀತಿನ ಬ್ರೇಕ್ ಆದಾಗ ಮರಣ ಬರುತ್ತೆ. ಬ್ರೇಕ್ ಮಾಡದೇ ಇದ್ದವರಿಗೆ ಮರಣ ಕೊಡಕ್ಕಾಗಲ್ಲ. ಬ್ರೇಕ್ ಮಾಡದೇ ಇದ್ದವ್ರಿಗೆ ಮರಣ ಕೊಡ್ಬೇಕು ಅಂದ್ರೆ ಯಾವ ರೀತಿ ಕೊಡ್ಬೇಕು ಗೊತ್ತಾ? ಅವರೇ ಸ್ವತಃ ಮರಣವನ್ನು ತಗೊಳ್ಬೇಕು, ವಾಲಂಟ್ರಿ ಅಂತ. ನಾನು ಈ ಮರಣವನ್ನ ಅಂಗೀಕರಿಸ್ತೀನಿ, ಅವರು ಅವರು ಅವರ ಅವರ ಒಂದು ಪರ್ಮಿಷನ್ ಇಂದ ಅವ್ರಿಗೆ ಯಾರು ಡೆತ್ ಕೊಡಕ್ಕಾಗಲ್ಲ, ಡೆತ್ ಪೆನಾಲ್ಟಿ ಕೊಡಕ್ಕಾಗಲ್ಲ, ಯಾಕಂದ್ರೆ ಅವ್ರು ತಪ್ಪು ಮಾಡಿಲ್ಲ. ನಮ್ಮ ಕರ್ತನ ದೇಶಕ್ಕೆ ಏನ್ ಮಾಡಿದ್ರೆ ನಮ್ಗೆ ಗೊತ್ತಿದೆ, ವಿಮೋಚನೆ ಬಲಿ ಅಂದ್ರೆ ಆದಾಮನಿಗೆ ಬದಲಾಗಿ ಅವರೇ ಸ್ವತಃ ಬಂದಿದ್ರು. ದೇವರು ಅವ್ರನ್ನ ಕಲ್ಸಿದ್ರು ಅನ್ನೋದು ಒಂದು ವಿಷಯ ಇದ್ರು, ಕರ್ತನ ದೇಶಕ್ಕೆ ನಾನೇ ನಾನು ಸ್ವತಃವಾಗಿ ನನ್ನ ಕೊಡ್ತೀನಿ ಅಂತ ಡಿಸೈಡ್ ಮಾಡದೇ ಇದ್ರೆ ಯಾರು ಕೂಡ ಅವರ ಜೀವನ ತಗೊಳಕ್ ಆಗ್ತದೆ. ಹಾಗೆ ಜೀವ ಕೊಡಕ್ ಬಂದವರು ಯಾಕಪ್ಪ ಇಲ್ಲಿ ಇಷ್ಟೊಂದು ಕಣ್ಣೀರಿನಿಂದ ಬಲವಾಗಿ ಕೂಗುತ್ತಾ ಸ್ಮರಿಸುತ್ತಾ ಪ್ರಾರ್ಥನೆ ಮಾಡ್ತವ್ರೆ ಈ ಮರಣದಿಂದ ತಪ್ಪಿಸೋದಕ್ಕೆ? ಅಂದ್ರೆ ಮರಣದಿಂದ ಕಾಪಾಡ ಶಕ್ತನು ಅಂತ ಒಂದು ಮಾತು ಬಂದಿದೆಯಲ್ಲ, ಅಂದ್ರೆ ಏನರ್ಥ ಅಂದ್ರೆ, ಏನ್ ದೇವ್ರೆ ನನಗೆ ನಾನು ಪಾಪ ಮಾಡಿಲ್ಲ, ನೀವು ಮನಸ್ಸು ಮಾಡಿದ್ರೆ ನನ್ನನ್ನು ಹೀಗೆ ಮುಂದುವರಿಸ್ಬಹುದು, ನಾನು ಜೀವಂತವಾಗಿರ್ಬೋದು, ನೀವು ಮನಸ್ಸು ಮಾಡಿದ್ರೆ ನನಗೆ ಮರಣದಂಡನೆ ಕೊಡ್ಬೋದು ಅನ್ನೋಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರಾ? ಅಂದ್ರೆ ಖಂಡಿತ ಇಲ್ಲ.
ಖಂಡಿತ ಏನಪ್ಪಾ ಅಂದ್ರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರಂತೆ, ನಾನು ಶಿಲುಬೆ ಮರಣವನ್ನು ಹೊಂದೇ ಹೊಂತೀನಿ, ಶಿಲುಬೆಯಲ್ಲಿ ನಾನು ಜೀವ ಕೊಡ್ಲೇಬೇಕು. ಆದ್ರೆ ಶಿಲುಬೆಯಲ್ಲಿ ಶಿಲುಬೆ ಮರಣ ಅಂತ ಒಂದು ಮರಣ ಇದೆಯಲ್ಲ ಅನ್ನುವಂತ ಭೀಕರ ಮರಣ, ಆ ಮರಣದಲ್ಲಿ ಉಂಟಾಗುವಂತ ವೇದನೆ, ಕಷ್ಟ, ಜನರ ನಿಂದನೆ, ಅವಮಾನಗಳ ಮಧ್ಯೆ ನಾನು ನಿಮಗೆ ವಿರುದ್ಧವಾಗಿ ಎಲ್ಲಾದ್ರೂ ಪಾಪ ಮಾಡೋದಕ್ಕೆ ಕಾರಣವಾಯ್ತು ಅಂದ್ರೆ, ಒಂದ್ ವೇಳೆ ಸಣ್ಣ ತಪ್ಪು ಮಾಡಿಬಿಟ್ಟಿದ್ದೆ ಆಯ್ತು ಅಂದ್ರೆ, ನೀವು ನನ್ನ ಮೇಲೆ ಇಟ್ಟಿರುವಂತ ಇಡೀ ನಂಬಿಕೆ ನಾಶವಾಗುತ್ತೆ, ಇಡೀ ಲೋಕದ ರಕ್ಷಣೆ ನಾಶವಾಗುತ್ತೆ. ಅನಂತರ ಲೋಕದ ರಕ್ಷಣೆ ಇಲ್ಲ, ಯಾವುದೂ ಇಲ್ಲ, ಯಾವ ನಂಬಿಕೆ ಇಲ್ಲ. ಅದನ್ನ ಲಾಸ್ಟ್ ಟೈಮ್ ನೋಡಿದ್ವಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಮರಣ ಇಲ್ಲದೆ ಇದ್ರೆ 1000 ವರ್ಷ ಆಳ್ವಿಕೆ ಇಲ್ಲ, ಸುವಾರ್ಥ ಯುಗ ಇಲ್ಲ. ಏನಕ್ಕೆ ಬೇಕು ಸುವಾರ್ಥ ಯುಗ? ಸಭೆಯ ಸೆಲೆಕ್ಷನ್ ಇಲ್ಲ, ಮಹಾಸಮುಗ ಇಲ್ಲ, ಏನೂ ಇಲ್ಲ. ಆದಾಮನಿಗೆ ಇಡುಬಳಿ ಏನೂ ಇಲ್ಲ ಅನ್ನೋಂಥ ಎಲ್ಲ ಎಲ್ಲ ಶೂನ್ಯವಾಗುತ್ತೆ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದೊಂದು ವಾಯ್ಸ್ ಕೇಳಿಸ್ತಾ ಇದೆ ಎಲ್ರಿಗೂ. ಓಕೆ ಓಕೆ, ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಅದಕ್ಕೆ ಅದನ್ನ ಇದು ಮಾಡಿದೀನಿ ಇಲ್ಲಿ. ಹಾಗಾಗಿ ಯಾವುದೇ ನಂಬಿಕೆ ಅನ್ನೋದು ಇರ್ತಾ ಇರಲಿಲ್ಲ. ನೋಡಿ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿಗೋಸ್ಕರ, ತಂದೆಯಾದ ದೇವ್ರ ಮೇಲೆ ಇಟ್ಟಿರುವಂತ ಪ್ರೀತಿಗೋಸ್ಕರ, ಅವ್ರು ಮಾಡುವಂತ ಪ್ರಾರ್ಥನೆ, ಅಲೋದು, ಕಣ್ಣೀರ್ ಬಿಡೋದು ಎಲ್ಲ ಏನಕ್ಕೋಸ್ಕರ ಅಂದ್ರೆ, ದೇವ್ರೇ ನನಗೆ ನಾನೇನೋ ಪಾಪ ಮಾಡಿದ್ರೆ ನೀತಿ ಇಲ್ಲ ದೇವರು, ನನಗೋಸ್ಕರ ಮಾತಾಡೋದಿಕ್ಕೆ, ನನ್ನನ್ನ ಕ್ಷಮಿಸೋದಿಕ್ಕೆ ಖಂಡಿತ ಯಾವ ನೀತಿನೂ ಇಲ್ಲ, ಯಾವ ಧರ್ಮಶಾಸ್ತ್ರ ಆಜ್ಞೆನೂ ಇಲ್ಲ, ಯಾವ ಕೃಪೆನೂ ಇಲ್ಲ, ಏನೂ ಇಲ್ಲ. ನನ್ನೊಂದು ಸಣ್ಣ ತಪ್ಪು ಮಾಡಿದ್ರೆ ನೀವು ಕೂಡ ನನಗೆ ಕೃಪೆ ತೋರ್ಸಕ್ಕೆ ಆಗಲ್ಲ, ಯಾಕಂದ್ರೆ ಅದೇ ನೀತಿ ಇರೋದು. ನೀವು ಕೂಡ ನನ್ನ ಮಗ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಆಯ್ತಪ್ಪ, ನಿಮ್ಗೆ ಏನಾದ್ರೂ ನಿನ್ನ ಕ್ಷಮಿಸ್ತೀನಿ ಅಂದ್ರೆ ಏನ್ ಮಾಡ್ಬೇಕು ದೇವರು? ಈ ಕರ್ತನಾದ ಯೇಸು ತಪ್ಪು ಮಾಡಿಬಿಟ್ಟಿದ್ರೆ ಕ್ಷಮಿಸ್ತೀನಿ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಬಲಿ ಕೊಡ್ಬೇಕು. ಕರ್ತನದ ಯೇಸುಕ್ರಿಸ್ತನಿಗೆ ಈಡಾದ ಬಲಿ ಯಾರನ್ನ ಕೊಡಕ್ಕಾಗುತ್ತೆ ಅಲ್ವಾ? ಅಲ್ಲೇನಾಗುತ್ತಂದ್ರೆ, ದೇವರ ನೀತಿ ಪ್ರಕಾರವಾಗಿ ಯಾರು ಇಲ್ಲ ಕೊಡಕ್ಕೆ. ಆತನಿಗಿಂತ ಉತ್ತಮವಾದಂತ ಪರಿಪೂರ್ಣ ವ್ಯಕ್ತಿ, ಇಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಮಾಡೋ ಬರೋ ಯಾರು ಇಲ್ಲ. ಹಾಗಾಗಿ ಏನಾಗ್ತಿತ್ತು? ಸಂಪೂರ್ಣವಾಗಿ ಯಾವುದೇ ನಂಬಿಕೆ ಇಲ್ಲದೆ ಹೋಗ್ತಿತ್ತು. ನೋಡ್ರಿ, ಆ ಸೆಕೆಂಡ್ ಡೆತ್ಗೆ ನಾನು ಎಲ್ಲ ಹೋಗ್ಬಿಡ್ತೀನಿ ಅಂದ್ರೆ, ಸೆಕೆಂಡ್ ಡೆತ್ ಅಂದ್ರೆ ನಮ್ಗೆ ಸೆಕೆಂಡ್ ಡೆತ್, ನಮ್ಗೆ ಎರಡನೇ ಮರಣ. ಯಾಕಪ್ಪ ಅಂದ್ರೆ ನಾವು ಆದಾಮಲ್ಲಿ ಮರಣ ಮೊದಲೇ ಮರಣವನ್ನು ಹೊಂದಿದೀವಿ, ನೆಕ್ಸ್ಟ್ ಇರುವಂತ ಮರಣ ನಮ್ಗೆ ಯಾವ ಮರಣ ಅಂದ್ರೆ ಅದು ಎರಡನೇ ಮರಣ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಮೊದಲನೇ ಮರಣ ಅಷ್ಟೇ, ಅದು ಎರಡನೇ ಮರಣ ಆಗಲ್ಲ ಅಲ್ವಾ? ಅಂದ್ರೆ ಆತನೇನೋ ನಿಜವಾಗ್ಲು ಸತ್ತೋಗ್ಬಿಟ್ಟು ದೇವರ ದೃಷ್ಟಿಯಲ್ಲಿ ಪಾಪಿ ಆಗ್ಬಿಟ್ಟಿದ್ರೆ ಮತ್ತೆ ಬರ್ತಾ ಇರ್ಲಿಲ್ಲ. ಏನಕ್ಕಪ್ಪ ಇಷ್ಟೊಂದು ವಿಷಯ ಮಾತಾಡ್ತಾ ಇದೀನಿ ಅಂದ್ರೆ, ಯೋಚನೆ ಮಾಡಿ, ಕರ್ತನಾದ ಯೇಸು ಕ್ರಿಸ್ತನೇ ಆ ಒಂದು ಮರಣದಲ್ಲಿ ಅಷ್ಟು ಭಯ ಪಟ್ಟು ದೇವರ ಹತ್ರ ಕಣ್ಣೀರು ಪ್ರಾರ್ಥನೆ ಸುರಿಸ್ಬೇಕಾದ್ರೆ, ದೇವ್ರ ಮಕ್ಕಳು ನಾವು ಪಾಪದಲ್ಲಿ ಹುಟ್ಟಿರೋರು ದೇವರ ಸನ್ನಿಧಿಗೆ ಬರ್ಬೇಕಾದ್ರೆ, ದೇವರನ್ನ ಬಿಟ್ಟು ನಾವು ದೂರ ಆಗ್ಬಿಡ್ತೀವಿ ಅಂದ್ರೆ, ದೇವರೇ ಇಲ್ಲದ ದೇವ್ರನ್ನ ಕಲ್ಕೊಂಡ್ಬಿಡುವಂತ ಒಂದು ಅವಕಾಶಗಳು ಎಷ್ಟಿದೆ ಗೊತ್ತಾ ಪ್ರಪಂಚದ? ಇವತ್ತು ಯಾರೊಬ್ರು ಈ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಸೀರಿಯಸ್ನೆಸ್ ತಗೊಂಡಿರಲ್ವೋ, ಖಂಡಿತವಾಗ್ಲು ಯಾವುದೇ ನಂಬಿಕೆ ಇಲ್ಲ ನಿಮ್ಗೆ. ಏ, ನಾನು ಯಾರಾದ್ರೂ ಪ್ರಾರ್ಥನೆ ಮಾಡಿ ನಿಮ್ಮನ್ನೆಲ್ಲ ಪರಲೋಕ ಕಳ್ಸಕ್ಕಾಗುತ್ತಾ? ಆ ತರ ಏನಾದ್ರು ಆಪ್ಷನ್ ಇದೆಯಾ ಬ್ರದರ್? ನನಗೋಸ್ಕರ ಪ್ರಾರ್ಥನೆ ಮಾಡಿ ಬ್ರದರ್, ನೀವು ಪ್ರಾರ್ಥನೆ ಮಾಡಿದ್ರೆ ನಾನು ಅಮರತ್ವವನ್ನು ಹೊಂದ್ಕೊಂಡ್ಬಿಡ್ತೀನಿ. ನನಗೋಸ್ಕರ ಪ್ರಾರ್ಥನೆ ಮಾಡಿ. ಏನ್ ಪ್ರಾರ್ಥನೆ ಮಾಡ್ಬೋದು? ನಿಮ್ಮ ನಂಬಿಕೆಗೋಸ್ಕರ ಪ್ರಾರ್ಥನೆ ಮಾಡುದು. ಬಟ್ ನಿಮ್ಮ ಒಂದು ನಂಬಿಕೆನ ಕಾಪಾಡ್ಕೊಳ್ಳೋದು ಯಾರ ಕೈಯಲ್ಲಿರುತ್ತೆ? ನಮ್ಮ ಕೈಯಲ್ಲಿರುತ್ತೆ. ಯಾವುದೇ ಸಹೋದರರಾಗಲ್ಲ. ಆ ತರ ಇಟ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿದೆ ಅಲ್ವಾ? ಬ್ರದರ್ ಪರ್ಟಿಕ್ಯುಲರ್ ಬ್ರದರ್ ಏನ ಪ್ರಾರ್ಥನೆ ಮಾಡಂಗಿದ್ರೆ ನಮ್ಗೆ ಪರಲೋಕ ಸಿಗಂಗಿದ್ರೆ ಅವ್ರ ಪ್ರಾರ್ಥನೆ ಮಾಡ್ಬೋದಾಗಿ. ಇಲ್ಲ, ಯೇಸು ಕ್ರಿಸ್ತ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಕಲ್ಸಂಗಿದ್ರೆ ಓಕೆ, ನಮ್ಗೋಸ್ಕರ ಪ್ರಾರ್ಥನೆ ಮಾಡೋ ವಿಷಯಗಳು ಬೇರೆ. ಆದ್ರೆ ದೇವ್ರ ಮಕ್ಳಿಗೆ ಆ ಸೀರಿಯಸ್ನೆಸ್ ಇದ್ದು, ಈ ಮರಣದ ಭಯ ನಮ್ಗೆ ಯಾವಾಗ್ಲೂ ಇರ್ಬೇಕು. ಈ ಶರೀರವನ್ನ ನಾಶ ಮಾಡುವಂತ ರೋಗ, ಬೇರೆ ಯಾವುದೇ ವಿಷಯಗಳಿರ್ಬೋದು, ಭೂಮಿಗೆ ಸಂಬಂಧಪಟ್ಟಂತ ಯಾವ್ದು ಬೇಕಾದ್ರೂ ಇರ್ಬೋದು, ಅದಕ್ಕೆ ಭಯಪಡ್ಬೇಡಿ.
ಶರೀರವನ್ನ ಆತ್ಮವನ್ನ ನಾಶ ಮಾಡುವಂತವ್ರು ಯಾರಂದ್ರೆ ದೇವರು. ಆ ಮರಣದ ಭಯ ನಮ್ಗಿರ್ಬೇಕು. ಸೆಕೆಂಡ್ ಡೆತ್ ಫಿಯರ್ ಯಾವಾಗ್ಲೂ ಇರ್ಬೇಕು. ಅದು ಯಾವ ರೀತಿ ಇರ್ಬೇಕು ಗೊತ್ತಾ? ಈ ಪ್ರಪಂಚದಲ್ಲಿ ನಮ್ಮನ್ನ ಪ್ರೀತಿ ಮಾಡೋರು ಎಲ್ಲರೂ ಯಾರನ್ನ ಬಿಟ್ಟು ಹೋದ್ರು ದೇವ್ರು ಮತ್ತೆ ಪುನರ್ತನ ಕೊಟ್ಬಿಡ್ತಾರೆ. ಆದ್ರೆ ದೇವ್ರ ಗುರುದ ಪಾಪ ಮಾಡ್ಬಿಟ್ರೆ ಯಾರು ಪುನರ್ತನ ಕೊಡ್ತಾರೆ? ಮತ್ತೆ ಎಲ್ಲೆದ್ ಬರ್ತೀವಿ ನಾವು? ಮತ್ತೆ ದೇವ್ರ ಸನ್ನಿಧಿಗೆಲ್ಲಿ ಬರ್ತೀವಿ? ಕ್ರಿಸ್ತನ ಪ್ರೀತಿನ ಹೆಂಗ್ ಅರ್ಥ ಮಾಡ್ಕೊಳ್ತೀವಿ? ಇಡೀ ಲೋಕಕ್ಕೆ ದೇವರ ಸತ್ಯವನ್ನ ಹೇಳ್ಕೊಳ್ಳುವಂತ ಅವಕಾಶನ ಎಲ್ಲಿ ಪಡ್ಕೊಳ್ತೀವಿ? ಎಲ್ಲ ಕಲ್ಕೊಳ್ತೀವಿ. ಸೆಕೆಂಡ್ ಡೆತ್ ಅನ್ನೋದು ಸಾಧಾರಣ ವಿಷಯವಲ್ಲ. ದೇವ್ರ ಮಕ್ಳು ತುಂಬಾ ಭಯಪಡುವಂತ ವಿಷಯ. ಆ ಭಯ ಎಷ್ಟು ಮಟ್ಟಿಗೆ ಇರುತ್ತಂದ್ರೆ ನಿಜವಾಗ್ಲೂ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಮಾಡಿದ್ ನೋಡಿ, ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡಿ ನೋಡಿ, ಆ ಭಯ ಜಾಸ್ತಿ ಆಗ್ಬಿಡುತ್ತೆ. ಇದೇ ಭಯ ಯಾರಿಗಿತ್ತು ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನ. ಏನ್ ಭಯ ಗೊತ್ತಾ? ತಂದೆ ದೇವ್ರನ್ನ ತುಂಬಾ ಪ್ರೀತಿ ಮಾಡ್ಬಿಟ್ಟಿದ್ರು ಯೇಸು ಕ್ರಿಸ್ತ. ಅವ್ರು ಇಲ್ದೇ ಇರುವಂತ ಜೀವನ ನಡೆಸ್ಕೊಂಡ್ರೆ ಭಯ ಆಗಿತ್ತು ಅವ್ರಿಗೆ ಅಲ್ವಾ? ಆದ್ರಿಂದ ದೇವ್ರೇ ನಿಮ್ಮನ್ನ ಬಿಟ್ಟು ಅಗಲುವಂತ ಆ ಪರಿಸ್ಥಿತಿ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ? ಕಣ್ಣೀರಿನಿಂದ ಬಲವಾಗಿ ಕೂಗುತ್ತ ಏನ್ ಮಾಡ್ತಾರೆ? ವಿಜ್ಞಾಪನೆ ಮಾಡ್ತಾರೆ. ಸೊ ದೇವ್ರ ಮಕ್ಳು ಅರ್ಥ ಮಾಡ್ಕೊಳ್ಳಿ, ಇವತ್ತು ನಮ್ಗೂ ಕೂಡ ಪಾಸ್ ಓವರ್ ಬರ್ತಾ ಇದೆ. ಇನ್ನು ಸ್ವಲ್ಪ ದಿನ ಇದೆ ಅಲ್ವಾ? ಎಲ್ಲೋ ಒಂದ್ ಕಡೆ ನಮ್ಮ ತಪ್ಪುಗಳು ನಮ್ಗೆ ಅರಿವಾಗದೇ ಇರ್ಬೋದು. ದೇವ್ರ ಸನ್ನಿಧಿ ಹೋಗಿ ನಾವು ಅದನ್ನ ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಭಿನ್ನಾಯ ಮಾಡಿದ್ರೆ ಮಾತ್ರ ದೇವ್ರು ಎಲ್ಲ ತೋರಿಸ್ಕೊಡ್ತಾರೆ. ಇಲ್ಲ, ಪ್ರಾರ್ಥನೆ ಮೂಲಕ ನಮ್ಗೆ ಒಂದು ಬಲವನ್ನ ಕೊಡ್ತಾರೆ. ಆ ಪ್ರಾರ್ಥನೆ ಮೂಲಕ ನಮ್ಮ ತಪ್ಪುಗಳನ್ನ ಅರ್ಥ ನಾವು ತಿದ್ಕೊಳ್ಳಕ್ ಅವಕಾಶ ಕೊಡ್ತಾರೆ. ಇಲ್ಲ, ನಾವು ಅದೇ ತಪ್ಪಲ್ಲಿ ಮುಂದುವರೆದು ಅದೇ ಮಿಸ್ಟೇಕ್ ನ ಮಾಡಿ ಒಂದಿದ್ದಿನ ಎರಡನೇ ಮರಣಕ್ಕೆ ಹೋಗ್ತೀವಿ. ಇಲ್ಲಿ ದೇವ್ರ ಮಕ್ಳಿಗೆ ಮರಣ ಅಂದ್ರೆ ಇಡೀ ಲೋಕ ಸಾಯುವಂತ ಮರಣದ ಬಗ್ಗೆ ಯಾವಾಗ್ಲೂ ಚಿಂತೆ ಮಾಡ್ಬೇಕಾಗಿಲ್ಲ. ನಾವು ಅದ್ ಹೆಂಗ್ ಬೇಕಾದ್ರೆ ಬರ್ಲಿ, ಅದ್ ಯಾವ ರೀತಿ ಬೇಕಾದ್ರೆ ಬರ್ಲಿ, ನಾಳೆ ಬಂದ್ರು ಆ ಮರಣದಲ್ಲಿ ನನಗೆ ಎರಡನೇ ಮರಣ ಇರಬಾರ್ದು ಅನ್ನಂತ ಭಾವನೆ ನಮ್ಗಿರ್ಬೇಕು ಅಲ್ವಾ? ಅಂತ ವಿಷಯಕ್ಕೆ ನಾನು ಏನ್ ಮಾಡ್ಬೇಕು? ನಾಳೆ ನನ್ನ ಡೆತ್ ಬಂದ್ರು ಕೂಡ ಹೌದು ದೇವ್ರೆ ನಿನ್ಗೆ ಉತ್ತಮನಾಗಿ ನಿನ್ಗೆ ನಂಬಿಕಸ್ತನಾಗಿ ಬದುಕಿದ್ದೀನಿ ಅನ್ನೋಂತ ತೃಪ್ತಿಯಲ್ಲಿ ನಾವು ಸಾಯ್ತೀವಾ? ಇಲ್ಲ, ದೇವ್ರೆ ಪಾಪ ಮಾಡ್ಬಿಟ್ಟೆ, ನನ್ನ ಪಾಪವನ್ನ ತಿತ್ಕೊಂಡು ಹೋಗ್ಬಿಟ್ಟೆ, ನೀವು ಅವಕಾಶ ಕೊಟ್ರಿ, ಕೃಪೆ ಕೊಟ್ರಿ, ಎಲ್ಲವನ್ನ ಮಿಸ್ ಮಾಡ್ಕೊಂಡೆ ಅನ್ನೋ ರೀತಿಯಲ್ಲಿ ಸಾಯ್ತೀವಾ? ಇಲ್ಲ, ಒಳ್ಳೆ ಓಟವನ್ನು ಹೋರಾಟಿದ್ದೀನಿ, ದೇವ್ರಿಗೋಸ್ಕರ ನನ್ನ ಇದನ್ನ ಕಾಪಾಡ್ಕೊಂಡಿದೀನಿ, ನೀತಿಯ ದೇವ್ರು ನನಗೆ ಒಂದು ಕಿರೀಟವನ್ನ ಜೀವ ಜಯಮಾಲೆಯನ್ನ ಕೊಡ್ತಾರ ಅಂತ ಒಂದು ಭರವಸೆಯಿಂದ ಸಾಯ್ತೀವಾ? ಇಲ್ಲ, ನನ್ನ ಸಮಯವೆಲ್ಲ ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ, ನನ್ನ ಸತ್ಯವನ್ನ ಅರ್ಥ ಮಾಡ್ಕೊಂಡಿಲ್ಲ, ನನ್ನ ಗುಣಗಳನ್ನ ಬದಲಾವಣೆ ಮಾಡ್ಕೊಂಡಿಲ್ಲ, ನನ್ನ ಶತ್ರುಗಳನ್ನ ನಾನು ಪ್ರೀತಿ ಮಾಡಕ್ ಹೋಗ್ಲಿಲ್ಲ ಅಲ್ವಾ? ನನ್ನ ಸತ್ಯವನ್ನ ಇಡೀ ಲೋಕಕ್ಕೆ ಸಾರ್ಬೇಕಾದಂತ ಅವಕಾಶವನ್ನ ಸರಿಯಾಗಿ ನಾವು ಉಪಯೋಗ ಮಾಡ್ಕೊಂಡಿಲ್ಲ ಅನ್ನಂತ ಅತೃಪ್ತಿಯಿಂದ ಸಾಯ್ತೀವ ಅನ್ನೋದೇ ಮುಖ್ಯವಾಗುತ್ತೆ. ಆ ಒಂದು ಡೆತ್ ಮಾತ್ರ ನಮ್ಗೆ ಬರಬಾರ್ದು. ತೃಪ್ತಿಯಾಗಿ ದೇವ್ರ ಮಕ್ಳಿಗೆ ಇನ್ನೂ ಅವಕಾಶ ಇದೆ. ಮರಣ ಅಂದ್ರೆ ಲೋಕದ ದೃಷ್ಟಿಲಿರುವಂತ ಯಾವುದೇ ಮರಣದ ವಿಷಯ ನಮ್ಮಲ್ಲಿ ಬರಬಾರ್ದು. ನಮ್ಗೆ ರೋಗದಿಂದ ನಾವು ಸಾಯೋಣ, ಬೇರೆ ಒಂದು ಸಮಸ್ಯೆಯಿಂದನೂ ಸಾಯೋಣ, ಆದ್ರೆ ದೇವರ ಮೇಲಿರುವಂತ ನಂಬಿಕೆನ ಕಳ್ಕೊಂಡವರಾಗಿ, ದೇವರಲ್ಲಿರುವಂತ ಭಯಭಕ್ತಿನ ಕಲ್ಕೊಂಡವರಾಗಿ, ದೇವರಲ್ಲಿರುವ ಗುಣಲಕ್ಷಣ ಬೆಳೆಸ್ಕೊಳ್ದೇ ಇದ್ದವರಾಗಿ ನಾವು ಸಾಯುವಂತ ವಿಷಯಗಳಿಲ್ಲದೆ ನಾವು ಕಣ್ಣೀರಿಂದ ವಿಜ್ಞಾಪನೆ ಮಾಡ್ತಾ ದೇವರ ಸನ್ನಿಧಿಗೆ ಬರೋಣ. ಇದು ನಮ್ಗೆ ತುಂಬಾ ಒಂದು ಮುಖ್ಯವಾದಂತ ಒಂದು ವಿಷಯ, ದೇವ್ರ ಮಕ್ಳು ನೆನಪಿಟ್ಕೊಳ್ಳಿ. ಆದ್ರಿಂದ ಇಂತ ಒಂದು ವಿಷಯ ನಮ್ಗೆ ಏನ್ ಮಾಡುತ್ತಂದ್ರೆ, ಲೋಕ ಸಂಬಂಧಪಟ್ಟಂತ ಭಯದಿಂದ ನಮ್ನ ಬಿಡುಗಡೆ ಮಾಡುತ್ತೆ. ಸೆಕೆಂಡ್ ಎತ್ತಿಗಿಂತ ದೊಡ್ಡ ಭಯ ಯಾವುದೂ ಇಲ್ಲ ಗೊತ್ತಾ ನಿಮ್ಗೆ? ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡೋರಿಗೆ ಸೆಕೆಂಡ್ ಎತ್ತಿಗಿಂತ ದೊಡ್ಡ ಭಯ ಯಾವ್ದಿರಲ್ಲ. ಯಾವುದಕ್ಕೂ ಭಯ ಪಡಲ್ಲ ಅಂತವ್ರು. ದೇವ ಪಿಶಾಚಿ ರೋಗ ಪ್ರಪಂಚದಲ್ಲಿ ಬರೋ ಸಮಸ್ಯೆ ಎಲ್ಲ ಕೇರೆ ಮಾಡಲ್ಲ. ಯಾರಿಗೆ ಸೆಕೆಂಡ್ ಭಯ ಇರುತ್ತೋ ಆ ಭಯ ಅಂದವ್ರಿಗೆ ಎಲ್ಲ ಭಯ ಇರುತ್ತೆ. ಅದರಿಂದ ದೇವ್ರ ಮಕ್ಳು ಇದನ್ನ ಅರ್ಥ ಮಾಡ್ಕೊಂಡು ಬರುವಂತ ದಿನಗಳಲ್ಲಿ ಆ ಒಂದು ವಿಷಯಗಳಿಗೆ ಸಿದ್ಧರಾಗಿ ನಾವು ಪ್ರಯತ್ನ ಪಡೋಣ. ದೇವ್ರ ಈ ಪಾಠವನ್ನ ಆಶೀರ್ವದಿಸಲಿ. ರವಿ ಬ್ರ ಪ್ರಾರ್ಥನೆ ಮಾಡ್ತೀರಾ?